ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ತನ ಕ್ಯಾನ್ಸರ್ ಸಂಬಂಧಿತ ಲಿಂಫೆಡೆಮಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೇವೆ ಲಿಂಫೆಡೆಮಾ ಅಂತ ಹೇಳಿದ್ರೆ ಏನು ಯಾವ ಕಾರಣದಿಂದ ಇದು ಉಂಟಾಗ್ತದೆ ಮತ್ತೆ ಇದಕ್ಕಿರುವಂತಹ ಚಿಕಿತ್ಸೆ ಏನು ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನಿವೇದಿತಾ ಎಸ್ ಪ್ರಭು ಅವರು ಮೊದಲನದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಇವತ್ತು ನಾವು ಮುಖ್ಯವಾಗಿ ಸ್ತನ ಕ್ಯಾನ್ಸರ್ ಸಂಬಂಧಿತ ಲಿಂಫೆಡೆಮಾ ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ಅದಕ್ಕಿಂತ ಮುಂಚೆ ಈ ಸ್ತನ ಕ್ಯಾನ್ಸರ್ ಸಂಬಂಧಿತ ಲಿಂಫೆಡೆಮಾ ಅಂತ ಹೇಳಿದ್ರೆ ಏನು ಅಂತ ಲಿಂಫೆಡಿಮಾ ಎಂತ ಅಂದರೆ ಅದು ಸ್ತನ ಕ್ಯಾನ್ಸರ್ ಆದಮೇಲೆ ಪೇಷಂಟಿಗೆ ಎಲ್ಲ ಕೀಮೊಥೆರಪಿ ರೇಡಿಯೇಷನ್ ಥೆರಪಿ ಸರ್ಜರಿ ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ಮೇಲೆ ಸರ್ಜರಿಯಲ್ಲಿ ಅವರು ಕೆಲವೆಲ್ಲ ಪ್ರೊಸೀಜರಲ್ಲಿ ಅವರಿಗೆ ಅದು ಒಂಥರ ಗುಳ್ಳೆ ಹಾಗೆ ಇರುತ್ತೆ ಅದು ಆರ್ಮ್ ಪಿಟ್ಟಲ್ಲಿ ಆಕ್ಸಿಲಾ ಅಂತ ಹೇಳೋದು ನಾವು ಅಲ್ಲಿ ಲಿಂಫ್ ನೋಡ್ ಅಂತ ಹೇಳುದು ಅದು ಅದಕ್ಕೆ ಒಂಥರ ಗುಳ್ಳ ಹಾಗೆ ಈಗ ನಮಗೆ ಶೀತ ಎಲ್ಲ ಆದ್ರೆ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಅದು ಗುಳ್ಳೆ ಎಲ್ಲ ಇಲ್ಲಿ ಒಂಥರ ಸ್ವೆಲ್ಲಿಂಗ್ ಬರುತ್ತೆ ಸೊ ದ ಸೇಮ್ ಕೈಂಡ್ ಆಫ್ ಸ್ವೆಲ್ಲಿಂಗ್ ಇಲ್ಲಿ ಆರ್ಮ್ ಪಿಟ್ ಅಲ್ಲಿ ಕೂಡ ಆಗುತ್ತೆ ಸೊ ಅದಕ್ಕೆ ಅವರು ಸರ್ಜರಿ ಮಾಡಿ ಅಲ್ಲಿಂದವೇ ಕ್ಯಾನ್ಸರ್ ಸ್ಪ್ರೆಡ್ ಆಗುದು ಸೊ ಅದಕ್ಕೆ ಅವ್ರು ಎಂತ ಮಾಡ್ತಾರೆ ಡಾಕ್ಟರ್ಸ್ ಸರ್ಜನ್ಸ್ ಅವರು ಎಕ್ಸೈಸ್ ಮಾಡ್ತಾರೆ ಅಂದ್ರೆ ತೆಗ್ದು ಬಿಡ್ತಾರೆ ಅದು ತೆಗ್ದ್ಮೇಲೆ ಅದು ಲಿಂಫ್ ನೋಡ್ ಅದು ಕೆಲಸ ಎಂತ ಅಂದ್ರೆ ಅದು ಲಿಂಫ್ ಫ್ಲೂಯಿಡ್ ಅಂತ ಇರುತ್ತೆ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ಇರುತ್ತೆ ಅದು ನೀರ್ ಹಾಗೆ ಅದು ರಕ್ತ ಅಲ್ಲ ಬಟ್ ನೀರ್ ಹಾಗೆ ಒಂದು ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಇರುತ್ತೆ ಸೊ ಅದು ಹೋಗುದು ದಾರಿ ಅದು ನೋಡ್ ಇಂದ ಸೊ ಅದು ಲಿಂಫ್ ನೋಡ್ ತೆಗೆದ್ಮೇಲೆ ಅದು ಬ್ಲಾಕೇಜ್ ಆಗುತ್ತೆ ಒಂಥರ ಬ್ಲಾಕೇಜ್ ಆಗಿ ಅದು ಡ್ರೈನ್ ಆಗ್ಲಿಕ್ಕೆ ಅದು ಹೋಗ್ಲಿಕ್ಕೆ ದಾರಿ ಹೋಗ್ತದೆ ಸೊ ದಟ್ ದಾರಿ ಅದು ಹೋಗುದು ದಾರಿ ಅಂತ ಇರೋದು ಅದು ಅವರು ತೆಗ್ದ್ಬಿಡ್ತಾರೆ ಸೊ ಅದಕ್ಕೆ ಅದು ಸ್ವೆಲ್ಲಿಂಗ್ ನೀರು ಅದೇ ಕೈಯಲ್ಲಿ ಯಾವ ಸೈಡ್ ಆಪರೇಷನ್ ಸರ್ಜರಿ ಮಾಡಿದ್ದಾರೆ ಅದೇ ಸೈಡಿಗೆ ಅದು ಸ್ವೆಲ್ಲಿಂಗ್ ಇಲ್ಲಾದ್ರೆ ಎಂತ ಕೈ ದಪ್ಪ ಆಗಿ ಹೋಗುತ್ತೆ ಸೊ ಅದೇ ಲಿಂಫಡಿಮಾ ಅಂತ ಅದೇ ಪೋಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಲಿಂಫಡಿಮಾ ಆಗುದು ಅದೇ ಓಕೆ ಅಂದ್ರೆ ಯಾವ ಸೈಡ್ ಆಗ್ತದೆ ಸೊ ಆ ಸೈಡ್ ಅಲ್ಲಿ ಲಿಂಫಡಿಮಾ ಆಗ್ತದೆ ಯಾವ ಸೈಡ್ ಕೈಯಲ್ಲಿ ಆಗ್ತದೆ ಡಾಕ್ಟರ್ ಕಾಲಲ್ಲಿ ಅದೇ ಭಾಗದಲ್ಲಿ ಕಾಲಲ್ಲಿ ಏನಾದ್ರೂ ಆಗ್ತದ ಅದೇ ಸೈಡ್ ಕಾಲಲ್ಲಿ ಅಂದ್ರೆ ಕೆಳಗೆದ್ದು ಏನಾದ್ರೂ ಕ್ಯಾನ್ಸರ್ ಆದ್ರೆ ಓವೇರಿಯನ್ ಕ್ಯಾನ್ಸರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಗರ್ಭಕೋಶದ್ದು ಕ್ಯಾನ್ಸರ್ ಓವರ್ ಕ್ಯಾನ್ಸರ್ ಅಲ್ಲಿ ಕೆಳಗೆ ಸಹ ಎಲ್ಲ ಕಡೆದು ಗುಳ್ಳೆ ಇರ್ತದೆ ಅದು ಲಿಂಫ್ ನೋಡ್ ಅಂತ ಇರುತ್ತೆ ಅದು ಅಲ್ಲಿ ಬೇರೆ ಕಡೆ ಅವ್ರು ಸರ್ಜರಿ ಮಾಡಿದ್ರೆ ಕಾಲಲ್ಲಿ ಸಹ ಆಗುದು ಚಾನ್ಸ್ ಇರುತ್ತೆ ಬಟ್ ಸ್ಪೆಸಿಫಿಕ್ ಟು ಬ್ರೆಸ್ಟ್ ಕ್ಯಾನ್ಸರ್ ಗೆ ಸ್ತನದು ಕ್ಯಾನ್ಸರ್ ಗೆ ಅದು ಅಲ್ಲಿ ಇರೋದು

ಬೇಗ ಆಗುತ್ತೆ ಡಾಕ್ಟರ್ ಹಾಗೆ ಅವರಿಗೆ ಡೈಲಿ ಕೆಲಸ ಮಾಡೋರು ಇರ್ತಾರೆ ಸೊ ಆ ಟೈಮ್ ಅಲ್ಲಿ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದ ಅಂತ ಅಂದ್ರೆ ಕೆಲವರಿಗೆ ಭಾರವನ್ನ ಎತ್ತಬೇಕಾಗ್ತದೆ ಕೆಲಸ ಮಾಡುವಾಗ ಹೇಗೆ ಪ್ರಾಬ್ಲಮ್ ಆಗುದು ಮೋಸ್ಟ್ಲಿ ಅದು ಹೌಸ್ ವೈಫ್ಸ್ ಅಲ್ಲಿ ಕೆಲಸದವರು ಇವರು ಮನೆಯಲ್ಲಿ ಕೆಲಸ ಮಾಡುದು ಹೆಂಗಸರು ಸೊ ಅವರು ಡೈಲಿ ಮನೆ ಕೆಲಸ ಮಾಡುವಾಗ ಹೆವಿ ಏನಾದರೂ ಕೆಲಸ ಮಾಡಿದರೆ ಅಂದರೆ ತುಂಬ ಭಾರ ಎತ್ತೋದು ಬಕೆಟ್ ಎತ್ತೋದು ಏನಾದರೂ ದೂಡೋದು ಭಾರದ್ದು ಕೆಲಸ ಮುಷ್ಟಿ ಮಾಡೋದು ಕೆಲಸ ಗಟ್ಟಿ ಹಾಗೆ ಪಾತ್ರೆ ತೊಳೆಯೋದು ಇಲ್ಲಾದ್ರೆ ಎಸ್ಪೆಷಲಿ ಇದು ಎಂತ ಹೇಳೋದು ಬಟ್ಟೆ ಬಟ್ಟೆ ನಾವು ಹೀಗೆ ಸ್ಕ್ವೀಸ್ ಮಾಡ್ತೇವೆ ಚಪಾತಿ ಮಾಡುವಾಗ ಹಾಗೆಲ್ಲ ಏನಾದರೂ ಟೈಟ್ ಮುಷ್ಟಿ ಮಾಡೋದು ಹಾಗೆಲ್ಲ ಕೆಲಸ ಇದ್ದರೆ ಬ್ಲಡ್ ಎಲ್ಲ ಜಾಸ್ತಿ ಆಗಿ ಅದು ಹೆಚ್ಚಾಗಿ ಅದರಲ್ಲಿ ಕೈಯಲ್ಲಿ ನೀರು ಪ್ರೆಷರ್ ಜಾಸ್ತಿ ಆಗುತ್ತೆ ಪ್ರೆಷರ್ ಏನಾದರೂ ಬ್ಲಡ್ ಅಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಅದು ನೀರು ಅಲ್ಲಿ ತುಂಬಿತದೆ ಅಲ್ಲಿ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ ಡಾಕ್ಟರ್ ಇನಿಷಿಯಲ್ ಸೈನ್ಸ್ ಏನಿರ್ತದೆ ನಮ್ಗೆ ಈ ಸೈನ್ ಇಂದ ಈ ಪ್ರಾಬ್ಲಮ್ ಬರ್ತಾ ಉಂಟು ಇನಿಷಿಯಲ್ ಸೈನ್ಸ್ ಅಂದ್ರೆ ಪೇಷಂಟ್ ಗೆ ಒಂಥರ ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿ ಇಲ್ಲಿ ಆರ್ಮ್ಪಿಟ್ ಅಲ್ಲಿ ಆಕ್ಸಿಲಾ ಅಂತ ಹೇಳುದು ಅಲ್ಲಿ ಅವರಿಗೆ ಏನಾದ್ರೂ ಹೆವಿನೆಸ್ ಇಲ್ಲಾಂದ್ರೆ ಸರ್ಜರಿ ಆದ್ಮೇಲೆ ಅದು ಇನ್ಸಿಷನ್ ಅವರು ಎಲ್ಲಿ ಕಟ್ ಹಾಕ್ತಾರಲ್ವಾ ಅಲ್ಲಿ ಏನಾದ್ರೂ ಅವರಿಗೆ ಟೈಟ್ನೆಸ್ ಬರೋದು ಇಲ್ಲಾದ್ರೆ ಎಳ್ದಿದಾಗೆ ಒಂಥರ ಕಾರ್ಡ್ ಟೈಪ್ ಫೀಲಿಂಗ್ ಬರ್ತದೆ ಅದು ಆಕ್ಸಿಲರಿ ವೆಬ್ ಸಿಂಡ್ರೋಮ್ ಅಂತ ಹೇಳುದು ಸೊ ಅದರಲ್ಲಿ ಅವರಿಗೆ ಅದು ಪುಲ್ ಆಗಿದಾಗೆ ಹಾಗೆ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೈ ಸ್ವಲ್ಪ ಭಾರ ಭಾರ ಫೀಲಿಂಗ್ ಅದು ಭಾರ ಟೈಪ್ ಭಾರ ಜಾಸ್ತಿ ಆಗಿದೆ ಕೈಯಲ್ಲಿ ಆ ಥರ ಒಂಥರ ಫೀಲಿಂಗ್ ಬರ್ಬೋದು ಮತ್ತೆ ಭುಜದಲ್ಲಿ ಸಹ ಏನಾದರೂ ಹೆವಿನೆಸ್ ಒಂಥರ ಮೊಬಿಲಿಟಿ ಅಂತ ಮೂವ್ಮೆಂಟ್ ಮಾಡಲಿಕ್ಕೆ ಅಲಾಡ್ಸ್ಲಿಕ್ಕೆ ಅದೆಲ್ಲ ಕಷ್ಟ ಆಗ್ಬೋದು ಓಕೆ ಡಾಕ್ಟರ್ ಗೆ ಸ್ಟಾರ್ಟಿಂಗ್ ಗೆ ಗೊತ್ತಾಗ್ತದ ಅವರಿಗೆ ಅಥವಾ ಕೆಲವೊಂದು ಕಾಯಿಲೆ ಅಂತ ಹೇಳಿ ನಮಗೆ ಸೆಕೆಂಡ್ ಅವರ್ ಥರ್ಡ್ ಸ್ಟೇಜ್ ಮೇಲೆ ಸ್ಟೇಜ್ ಗೆ ಹೋದ್ಮೇಲೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಸೊ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ನಮಗೆ ಗೊತ್ತಾಗ್ತದ ಸೊ ಈ ಪ್ರಾಬ್ಲಮ್ ಬಂದಿದೆ ಹೌದು ಆಕ್ಚುಲಿ ಇದರಲ್ಲಿ ಆ ಮೋಸ್ಟ್ಲಿ ತ್ರೀ ಸ್ಟೇಜಸ್ ಇದೆ ಕೆಲವು ಕ್ಲಾಸಿಫಿಕೇಶನ್ ಅಲ್ಲಿ ಫೋರ್ ಸ್ಟೇಜಸ್ ಇದೆ ಓಕೆ ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅದು ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೆ ಬಟ್ ಅವರಿಗೆ ಅಷ್ಟೇ ಗೊತ್ತಾಗಲ್ಲ ಓಕೆ ಬಟ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಅದು ಸ್ಲೋಲಿ ಸ್ವೆಲ್ಲಿಂಗ್ ಮತ್ತೆ ಕೆಲವು ಕಡೆ ಅಂದ್ರೆ ಕೈ ಹತ್ರ ಅಂದ್ರೆ ಇಲ್ಲಿ ಕೈ ಬೆರಳತ್ರ ಅಲ್ಲಿ ಹೆಚ್ಚಾಗಿ ಸ್ವೆಲ್ಲಿಂಗ್ ಬರೋದು ಮತ್ತೆ ಫೋರ್ ಆಂಬಲ್ಲಿ ಮತ್ತೆ ಕೈಯಲ್ಲಿ ಭುಜದಲ್ಲಿ ಅಲ್ಲಿ ಏನಾದ್ರೂ ಸ್ವಲ್ಪ ಸ್ವಲ್ಪ ದಪ್ಪ ಫೀಲಿಂಗ್ ಒಂಥರ ಭಾರ ಭಾರ ಫೀಲಿಂಗ್ ಮತ್ತೆ ಸ್ವೆಲ್ಲಿಂಗ್ ದಪ್ಪ ಆಗಿದೆ ಅಂತ ಹಾಗೆ ಫೀಲಿಂಗ್ ಬರ್ತದೆ ಸೊ ಆವಾಗ ಅದು ಅರ್ಲಿ ಸೈನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅವ್ರು ಇಗ್ನೋರ್ ಮಾಡ್ತಾರೆ ಸೊ ಇಗ್ನೋರ್ ಮಾಡಿದ್ರೆ ಅದು ಬೇರೆ ಕಾರಣ ಅದು ಕಾನ್ಸಿಕ್ವೆನ್ಸಸ್ ಇದೆ ಅಂದ್ರೆ ಅದು ಆಗೋದು ಚಾನ್ಸ್ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದೇ ಮೇಲೆ ಅದೇ ರೀತಿ ಅಂದ್ರೆ ಇಂಥದೇ ಏಜ್ ನವರಿಗೆ ಕಾಣಿಸ್ಕೊಳ್ತದೆ ಏನಾದ್ರೂ ಉಂಟ ಡಾಕ್ಟರ್ ಏನಾದ್ರೂ ಏಜ್ ಲಿಮಿಟ್ ಇದೆ ಏಜ್ ಲಿಮಿಟ್ ಅಂತ ಇಲ್ಲ ಆಕ್ಚುಲಿ ಆಗುದು ಮೋಸ್ಟ್ ಆಫ್ ದ ಟೈಮ್ಸ್ ಅದು ಅದು ಸಹ ಹೇಳಿಕ್ಕಾಗಿಲ್ಲ ಮೊನ್ನೆ ಒಂದು ಪೇಷಂಟ್ ಗಂಡಸರಲ್ಲಿ ಸಹ ಆಗ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇಟ್ ಈಸ್ ನಾಟ್ ಓನ್ಲಿ ಇನ್ ವಿಮೆನ್ ಇದು ಒಂದು ಮಿಸ್ಕನ್ಸೆಪ್ಷನ್ ಅದು ದಟ್ ಓನ್ಲಿ ವಿಮೆನ್ ಕ್ಯಾನ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್ ಮೆನ್ ಆಲ್ಸೋ ಕ್ಯಾನ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಅದರಲ್ಲಿ ಸಹ ಟ್ರೀಟ್ಮೆಂಟ್ ಅದೇ ಇರುತ್ತೆ ಟ್ರೀಟ್ಮೆಂಟ್ ಕೀಮೋ ರೇಡಿಯೇಷನ್ ಫಸ್ಟ್ ಅವರು ಸರ್ಜರಿಗೆ ಸ್ಕ್ರೀನ್ ಮಾಡ್ತಾರೆ ಆ ಪ್ರಕಾರ ಅವರು ಕೀಮೊ ಕೊಡ್ಬೇಕಾ ಯಾವ ಟೈಮಲ್ಲಿ ಕೀಮೋ ಕೊಡಬೇಕು ಬಿಫೋರ್ ಸರ್ಜರಿ ಆಫ್ಟರ್ ಸರ್ಜರಿ ಅದೆಲ್ಲ ಬಿಫೋರ್ ಸರ್ಜರಿ ಕೀಮೊ ಕೊಟ್ಟು ಸರ್ಜರಿ ಮಾಡಿ ಮತ್ತೆ ರೇಡಿಯೇಷನ್ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಲಿಂಪಡಿಮ್ ಆಗೋದು ಚಾನ್ಸ್ ಇರ್ತದೆ ಆ ಟೈಮಲ್ಲಿ ಸಾಗ್ಬಹುದು ಮತ್ತೆ ಸಾಗ್ಬಹುದು ಟ್ರೀಟ್ಮೆಂಟ್ ಕಂಪ್ಲೀಟ್ ಮುಗಿಯೋದ್ಮೇಲೆ ಅದು ಸಹ ಆ ಅಲ್ಲಿ ಸಹ ಕೈ ದಪ್ಪ ಆಗೋದು ಚಾನ್ಸ್ ಇರುತ್ತೆ ಓಕೆ ಸಾಮಾನ್ಯವಾಗಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನಾವು ಉಮೆನ್ ಅಲ್ಲಿ ಮಾತ್ರ ಕಂಡು ಅಂತ ಅಂದ್ರೆ ಹೆಚ್ಚಿನ ಜನರಿಗೆ ಅನ್ಕೊಳ್ತಾರೆ ಸೊ ಉಮೆನ್ ಅಲ್ಲಿ ಎಲ್ಲ ಮೆನ್ ಕೂಡ ಮೆನ್ ಅಲ್ಲಿ ಕೂಡ ಆಗ್ಬಹುದು ಓಕೆ ಡಾಕ್ಟರ್ ಅದೇ ರೀತಿ ಈ ತೋಳಲ್ಲಿ ಅಂದ್ರೆ ಆರ್ಮ್ ಅಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಂಡಾಗ ಸೊ ಅವರಿಗೆ ಯಾವ ರೀತಿ ಅಂದ್ರೆ ನೋವನ್ನ ಅನುಭವಿಸ್ತಾರೆ ಏನಾಗ್ತದೆ ಆ ಟೈಮ್ ಅಲ್ಲಿ ಅಂದ್ರೆ ನೋ ಹೆಚ್ಚಾಗಿ ನೋ ಆಗೋದು ಕಡಿಮೆ ಮೋಸ್ಟ್ಲಿ ಆಗೋದು ಕೈ ದಪ್ಪ ಆಗೋದು ಮತ್ತೆ ಕೈ ದಪ್ಪ ಆದ್ರೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಹೆವಿನೆಸ್ ಭಾರ ಆಗ್ತದೆ ಕೈ ಭಾರ ಒಂಥರ ಭಾರ ಭಾರ ಫೀಲಿಂಗ್ ಬರೋದು ಅದೆಲ್ಲ ಆಗ್ತದೆ ಸೊ ಅದರಲ್ಲಿ ಅವ್ರಿಗೆ ಮೇನ್ ಕಂಪ್ಲೇಂಟ್ ಅದೇ ಮತ್ತೆ ಅದು ಅದೇ ಈಗ ನಿಗ್ಲೆಕ್ಟ್ ಮಾಡಿದ್ರೆ ಏನಾದ್ರೂ ಅವರು ಹಾಗೆ ಹಾಗೆ ಬಿಟ್ಟಿದ್ರೆ ಅದು ಮತ್ತೆ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂದ್ರೆ ಭಾರ ಜಾಸ್ತಿ ಆಗಿ ಇದು ಹೆಚ್ಚಾಗಿ ಕೈ ದಪ್ಪಾಗಿ ಮತ್ತೆ ಇಲ್ಲಿ ಭುಜಕ್ಕೆ ಕುತ್ತಿಗೆಗೆ ಅಲ್ಲಿ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಬಿಕಾಸ್ ಅವ್ರು ಇಗ್ನೋರ್ ಮಾಡ್ತಾರೆ ಅದಕ್ಕೆ ಅದು ಕಾಂಪ್ಲಿಕೇಶನ್ಸ್ ಅದು ಎಲ್ಲ ಸೈಡ್ ಕಾಂಪ್ಲಿಕೇಶನ್ ಅಡಿಷನಲ್ ಕಾಂಪ್ಲಿಕೇಶನ್ ಅಂತ ಹೇಳು ಸೊ ಹೆಚ್ಚಾಗಿ ಅಂದ್ರೆ ನಾವು ಹೇಳ್ತಾ ಇರ್ತೇವೆ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಸಡನ್ ಆಗಿ ಡಾಕ್ಟರ್ ಹತ್ರ ಹೋಗುದಿಲ್ಲ ತುಂಬಾ ವೇ ಮಾಡ್ತಾರೆ ನೋಡೋಣ ಗುಣ ಆಗ್ತದ ಅಂತ ಹೇಳಿ ಸೊ ಅದು ಸ್ವಲ್ಪ ಸಿವಿಯರ್ ಆದ್ಮೇಲೆ ಅವ್ರಿಗೆ ಅವರು ಹಾಸ್ಪಿಟಲ್ ಗೆ ಹೋಗ್ತಾರೆ ಸೊ ಈ ಕೇಸಲ್ಲೂ ಕೂಡ ಹಾಗೆ ನಾವು ಮಾತಾಡೋದಾದ್ರೆ ಏನೆಲ್ಲ ಪರಿಣಾಮಗಳನ್ನ ಅನುಭವಿಸ್ತಾರೆ ಡಾಕ್ಟರ್ ಅವರು ಒಂದ್ ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ಅದೇ ನೆಗ್ಲೆಕ್ಟ್ ಮಾಡಿದ್ರೆ ಅದು ಆಕ್ಚುಲಿ ಕೆಲವು ಪೇಷೆಂಟ್ಸ್ ಅಲ್ಲಿ ಅದಕ್ಕೆ ಸಕ್ಕರೆ ಕೈ ಎಲ್ಲ ಇದ್ರೆ ಬಿ ಪಿ ಎಲ್ಲ ಇದ್ರೆ ಕಾಂಪ್ಲಿಕೇಶನ್ಸ್ ಬರುದು ಇನ್ನೂ ಹೆಚ್ಚು ಅಂದ್ರೆ ಅವರಿಗೆ ಸೆಲ್ಯುಲೈಟಿಸ್ ಆಗಬಹುದು ಸೆಲ್ಯುಲೈಟಿಸ್ ಅಂದ್ರೆ ಫುಲ್ ಇನ್ಫ್ಲಮೇಶನ್ ಆಗ್ತದೆ ಕೈಯಲ್ಲಿ ಮತ್ತೆ ಟನಲ್ ಸಿಂಡ್ರೋಮ್ ಅಂತ ಹೇಳ್ಬಹುದು ನಾವು ಅಂದ್ರೆ ಇಲ್ಲಿ ರಿಸ್ಟ್ ಹತ್ರ ಅದು ನೀರು ತುಂಬಿ ತುಂಬಿ ಅದು ನರ ಎಲ್ಲ ಕಂಪ್ರೆಸ್ ಆಗ್ತದೆ ಪ್ರೆಸ್ ಆಗ್ತದೆ ಸೊ ಅದರಲ್ಲಿ ಅವರಿಗೆ ಕೈ ಎಲ್ಲ ಜುಮ್ ಜುಮ್ ಆಗೋದು ಏನಾದ್ರೂ ಕೈಯಿಂದ ಕೆಲಸ ಮಾಡೋದು ಲೋಟ ಇಟ್ಕೊಳ್ಳೋದು ಏನಾದ್ರೂ ಗ್ಲಾಸ್ ಇಟ್ಕೊಳ್ಳೋದು ಎಲ್ಲಾ ಅವರಿಗೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಅವರಿಗೆ ಕಷ್ಟ ಬರ್ತದೆ ಮತ್ತೆ ಅದೇ ನಾನು ಹೇಳುದು ಕುತ್ತಿಗೆಯಲ್ಲಿ ಏನಾದ್ರೂ ಸ್ಪೈನ್ ನೆಕ್ ಅಲ್ಲಿ ಏನಾದ್ರೂ ನರ್ವ್ಸ್ ಕಂಪ್ರೆಸ್ ಆಗುದು ಹಾಗೆಲ್ಲ ಅಂದ್ರೆ ಅದು ಕೈ ಅದು ಭಾರ ಅಷ್ಟೇ ಆಗತ್ತೆ ಅವರದು ಪಾಸ್ಚರ್ ಚೇಂಜ್ ಆಗುತ್ತೆ ಸೊ ಪಾಸ್ಚರ್ ಎಲ್ಲ ಚೇಂಜ್ ಆದ್ರೆ ಅವರದು ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದ್ರೆ ಅದು ಬೀಜ ಅದು ಲಿಂಫ್ ಬೀಜ ನೋಡಿದ ಗುಳ್ಳೆ ಹಾಗೆ ಅದು ಮೇಲೆ ಅದು ಒಂಥರ ಅಬ್ಸ್ಟ್ರಕ್ಷನ್ ಅದು ಹೋಗ್ಲಿಕ್ಕೆ ದಾರಿವೇ ಇಲ್ಲ ಸೊ ಅವರಿಗೆ ಅದು ಕೈಯಲ್ಲಿ ಏನಾದ್ರೂ ಹೊರಗಿಂದ ನಾವು ಪುಷ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಸೊ ಅದಕ್ಕೆ ಅದೇ ಅದರಿಂದವೇ ಅವರಿಗೆ ಕಷ್ಟ ಆಗುತ್ತೆ ಮೇನ್ ಅದೇ ಕಾರಣ ಓಕೆ ಡಾಕ್ಟರ್ ಈಗ ಹಾಸ್ಪಿಟಲ್ಗೆ ಬಂದ್ಮೇಲೆ ಅಲ್ಲಿ ಅವರಿಗೆ ನೀವು ಏನೆಲ್ಲ ಟೆಸ್ಟ್ ಮಾಡ್ತೀರಾ ಮತ್ತೆ ಏನ್ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಡಾಕ್ಟರ್ ಪ್ರೊಸೀಜರ್ ಯಾವ ರೀತಿಯಲ್ಲಿ ಇರ್ತದೆ ಟೆಸ್ಟಿಂಗ್ ಇಂದ ಟ್ರೀಟ್ಮೆಂಟ್ ಟೆಸ್ಟಿಂಗ್ ಅಂದ್ರೆ ನಾವು ಫಸ್ಟ್ ಒಂದು ಬೇಸಿಕ್ ಅಸೆಸ್ಮೆಂಟ್ ಮಾಡ್ತೇವೆ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಆ ಪ್ರಕಾರ ಅಂದ್ರೆ ನಾವು ಫಿಸಿಯೋಥೆರಪಿಯಲ್ಲಿ ಅದಕ್ಕೆ ಡ್ರೈನ್ ಮಾಡೋದು ಬೇರೆ ಬೇರೆ ಇದು ಟೆಕ್ನಿಕ್ಸ್ ಇದೆ ಅದು ಬೇರೆ ಬೇರೆ ಇದು ಇದೆ ಮೆಥಡ್ಸ್ ಸೊ ಫಸ್ಟ್ ನಾವು ಎಸ್ ಮಾಡೋದು ಮಾಡೋದಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಸ್ಟೇಜ್ ಜೀರೋ ಅಲ್ಲಿ ಉಂಟ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸೊ ಆ ಪ್ರಕಾರ ಅದು ವಿ ಹಾವ್ ಟು ಫಸ್ಟ್ ಎಸ್ ಅದು ಎಸ್ ಮಾಡಿ ಮತ್ತೆ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಸೊ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ನಾವು ಎಂತ ಮಾಡೋದಂದ್ರೆ ಲಿಮ್ ಗರ್ತ್ ಅಂತ ಎಸೆಸ್ ಮಾಡ್ತೇವೆ ನಾವು ಲಿಮ್ ಗರ್ತ್ ಅಂದ್ರೆ ಮೆಜರ್ಮೆಂಟ್ ಟೇಪ್ ತಕೊಂಡು ಬೇರೆ ಕೈಗೆ ಇನ್ನೊಂದು ಕೈಗೆ ಕಂಪೇರ್ ಮಾಡಿ ಎಷ್ಟು ದಪ್ಪ ಆಗಿದೆ ಅಂತ ಸ್ಟೇಪ್ ಅಲ್ಲಿ ನಾವು ಆಕ್ಚುಯಲ್ ಎಷ್ಟು ಸರ್ಕಂಫ್ರೆನ್ಶಿಯಲ್ ಡಿಫ್ರೆನ್ಸ್ ಇದೆ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಈ ಕೈ ಮತ್ತೆ ಆ ಕೈಯಲ್ಲಿ ಜಸ್ಟ್ ಮೆಜರ್ಮೆಂಟ್ ಮಾಡಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ತುಂಬಿದೆ ಎಷ್ಟು ಇದು ಆಗಿದೆ ಅಂತ ಆ ಪ್ರಕಾರ ಮತ್ತೆ ನಾವು ಆ ಪ್ರಕಾರ ಯಾವ ಸ್ಟೇಜ್ ಇದೆ ಆ ಪ್ರಕಾರ ಸ್ಟೇಜ್ ಒನ್ ಮತ್ತೆ ಸ್ಟೇಜ್ ಟೂ ಅಲ್ಲಿ ನಾವು ಅದು ಡ್ರೈನ್ ಮಾಡಲಿಕ್ಕೆ ಅದು ಸಾಧ್ಯತೆ ಇದೆ ಅಂದ್ರೆ ನಾವು ಡ್ರೈನ್ ಮಾಡ್ಬೋದು ಪುಷ್ ಮಾಡ್ಬೋದು ನಾವು ದೂಡ್ಬೋದು ನಾವು ಏನಾದ್ರೂ ನಮ್ಮ ಹತ್ರ ಬೇರೆ ಬೇರೆ ಇದು ಇದೆ ಮೆಥಡ್ಸ್ ಇದೆ ಟ್ರೀಟ್ಮೆಂಟ್ ಗೆ ಅದು ಯೂಸ್ ಮಾಡಿ ವಿ ಟ್ರೀಟ್ಮೆಂಟ್ ಆ

ಸೊ ರೆಗ್ಯುಲರ್ ಪೇಷಂಟ್ಸ್ ಅವರು ಅಂದ್ರೆ ಅವರು ರೆಗ್ಯುಲರ್ ಬಂದು ಸೆಂಟ್ರಿಗೆ ಎಕ್ಸರ್ ಎಲ್ಲ ಮಾಡಿ ಅವರದು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಹೋಗ್ತಾರೆ ಡೈಲಿ ಸೊ ಮಿನಿಮಮ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಮಿನಿಟ್ಸ್ ಬೇಕು ಪರ್ ಸೆಷನ್ ಒಂದು ಸೆಷನ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಏನಾಗ್ಬೋದು ಅಂದ್ರೆ ಕೆಲವು ಜನರಿಗೆ ಕೆಲವು ಪೇಷಂಟ್ ದೂರ ದೂರವಿಂದ ಬರ್ತಾರೆ ಅಂದ್ರೆ ಮಣಿಪಾಲಲ್ಲಿ ಇಲ್ಲಾದ್ರೆ ಉಡುಪಿಯಲ್ಲಿ ಮ್ಯಾಂಗ್ಳೂರಲ್ಲಿ ಅದು ಹತ್ರ ಇರೋದಿಲ್ಲ ಅವರೆಲ್ಲ ಬೇರೆ ಜಾಗದಿಂದ ಬರ್ತಾರೆ ಸೊ ಅವರಿಗೆ ನಾವು ಹೋಮ್ ಪ್ರೋಗ್ರಾಮ್ ಅಂತ ಕೊಡ್ತೇವೆ ಸೊ ಅದು ಅವರು ಮನೆಯಲ್ಲಿ ಕಂಟಿನ್ಯೂ ಮಾಡಬೇಕು ಬಟ್ ವಿ ಫಾಲೋ ಅಪ್ ಇವನ್ ಥ್ರೂ ರಿಹ್ಯಾಬಿಲಿಟೇಷನ್ ಅಂತ ಹೇಳೋದು ನಾವು ಸೊ ವಿ ಕೆನ್ ಯೂಸ್ ವಾಟ್ಸ್ಆ್ಯಪ್ ವಿಡಿಯೋ ಇಲ್ಲಾದ್ರೆ ಏನಾದರೂ ವಿಡಿಯೋ ಇದು ಯೂಸ್ ಮಾಡಿ ವಿ ಕೆನ್ ಯೂಸ್ ಮೊಬೈಲ್ ಫೋನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಿ ಎಷ್ಟು ಚೇಂಜ್ ಆಗಿದೆ ಆ ಪ್ರಕಾರ ನಾವು ಕಮ್ಯುನಿಕೇಟ್ಸ ಮಾಡ್ತೇವೆ ಮಾನಿಟರ್ ಮಾಡ್ತೇವೆ ಸೊ ಪ್ರಕಾರ ಇದು ಇದು ಸಹ ಮಾಡಬಹುದು ಓಕೆ ಡಾಕ್ಟರ್ ಇದನ್ನ ಕ್ಯೂರ್ ಮಾಡಬಹುದಾ ಅಂತ ಹೇಳಿ ಸೊ ಒಂದು ಕೆಲವರು ಕ್ವಶನ್ ಕೇಳ್ತಾರೆ ಸೊ ಇದು ಕಂಪ್ಲೀಟ್ ಕ್ಯೂರ್ ಆಗ್ತದಾ ಅಥವಾ ಲೈಫ್ ಲಾಂಗ್ ಇರ್ತದ ಹೇಗೆ ಅಂದ್ರೆ ಇಟ್ ಇಸ್ ಮೋರ್ ಲೈಕ್ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳೋದು ನಾವು ಅಂದ್ರೆ ಕಂಪ್ಲೀಟ್ ರಿವರ್ಸಲ್ ಆಗೋದು ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಅದೇ ಸೊ ಬೇಗ ಬಂದ್ರೆ ಅವರು ಸ್ಟೇಜ್ ಒನ್ ಸ್ಟೇಜ್ ಬೇಗ ಗೊತ್ತಾದ್ರೆ ಅವರಿಗೆ ಅರ್ಲಿ ಸೈನ್ಸ್ ಅಲ್ಲಿ ಬೇಗ ಟ್ರೀಟ್ಮೆಂಟ್ ಅವರು ಹಾಗೆ ಕಂಟಿನ್ಯೂ ಮಾಡಬಹುದು ಮತ್ತೆ ಮೆಂಟೇನ್ ಮಾಡಬೇಕು ಅಂದ್ರೆ ಕೆಲವು ಪ್ರಿಕಾಷನ್ಸ್ ಎಲ್ಲ ಇದೆ ಅವರು ಅದೆಲ್ಲ ಮಾಡ್ಲಿಕ್ಕಿಲ್ಲ ಆ ಪ್ರಕಾರ ಅವ್ರು ಅದೇ ಫಾಲೋ ಮಾಡಿದ್ರೆ ದೇ ಕ್ಯಾನ್ ಓಕೆ ರಿವರ್ಸ್ ಆ ಮಾಡಬಹುದು ಕೆಲವು ಪೇಷಂಟ್ ಅಲ್ಲಿ ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಆಗಿದ್ದು ಇಟ್ ಹಸ್ ಗಾನ್ ಬ್ಯಾಕ್ ಟು ಕಂಪ್ಲೀಟ್ ನಾರ್ಮಲ್ ಓಕೆ ಈಗ ನೀವು ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ನನಗೆ ನೆನಪಾಯ್ತು ಅಂದ್ರೆ ಈ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಮತ್ತೆ ಆಫ್ಟರ್ ಟ್ರೀಟ್ಮೆಂಟ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ನಾವು ಪೇಷಂಟ್ ತಗೊಳ್ಬೇಕಾಗ್ತದೆ ಪ್ರಿಕಾಷನ್ಸ್ ಎಂತ ಅಂದ್ರೆ ಅದರ ಮೇನ್ ಅಂದ್ರೆ ನಾವು ಗೆ ಹೇಳೋದು ಒಂದು ಭಾರ ಎತ್ಲಿಕ್ಕಿಲ್ಲ ಅಂದ್ರೆ ಅದು ಕೆಲವು ಎಲ್ಲ ಲಿಮಿಟ್ ಇದೆ ಸೊ ಅವರಿಗೆ ಮ್ಯಾಕ್ಸಿಮಮ್ ಒನ್ ಕೆ ಜಿ ಆರ್ ಮೇ ಬಿ ಒನ್ ಪಾಯಿಂಟ್ ಫೈವ್ ಟು ಟೂ ಕೆಜಿಸ್ ಅದಕ್ಕಿಂತ ಜಾಸ್ತಿ ಎತ್ಲಿಕ್ಕಿಲ್ಲ ಅದು ಅಗೇನ್ ಡಿಪೆಂಡ್ಸ್ ಆನ್ ಅವರು ಎಷ್ಟು ಅವರು ಎತ್ತಾರೆ ಅವರದು ಬಾಡಿ ವೇಟ್ ಮೇಲೆ ಆ ಪ್ರಕಾರ ಸಹ ನಾವು ಹೇಳ್ತೇವೆ ಇನ್ನೊಂದ್ರೆ ಕೆಲವೆಲ್ಲ ಅವರು ಕೆಮಿಕಲ್ಸ್ ಏನಾದರೂ ಅಂದ್ರೆ ಹತ್ ಇದು ಜಸ್ಟ್ ಬರೀ ಎಣ್ಣೆ ಹಚ್ಲಿಕ್ಕೆ ಹೇಳೋದು ನಾವು ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಸೊ ಏನಾದರೂ ಕೆಮಿಕಲ್ ಇದು ಏನಾದರೂ ಇದು ಇದ್ರೆ ಅವರಿಗೆ ರಿಯಾಕ್ಷನ್ ಆದರೆ ಅಂದರೆ ಕೀಮೋಥೆರಪಿ ಎಲ್ಲ ತಗೊಳ್ಳುವಾಗ ಕೆಲವೆಲ್ಲ ಸ್ಟ್ರಾಂಗ್ ಮೆಡಿಸಿನ್ಸ್ ಎಲ್ಲ ಇರ್ತ ಇರುತ್ತೆ ಸೊ ಅದು ವಿತ್ ಏನಾದರೂ ಮಾಯಶ್ಚರೈಸರ್ ಏನಾದರೂ ಅದು ಅವರಿಗೆ ಹಚ್ಚಬೇಕಿದ್ರೆ ಸ್ಕಿನ್ ಕೇರಿಗೆ ಅದರಲ್ಲಿ ಅವರಿಗೆ ರಿಯಾಕ್ಷನ್ ಆಗೋದು ಚಾನ್ಸ್ ಇರುತ್ತೆ ಸೊ ಅದಕ್ಕೆ ನಾವು ಹೇಳುದು ಸಿಂಪಲ್ ನಮ್ಮದು ಕೋಕೋನಟ್ ಆಯಿಲ್ ಹಾಗೆ ಕೊಬ್ಬರಿ ಎಣ್ಣೆ ಅವರು ಸ್ಕಿನ್ ಕೇರ್ ಗೆ ಹಚ್ಬಹುದು ಅಂದ್ರೆ ಸ್ಕಿನ್ ಡ್ರೈ ಆಗಬಾರ್ದು ಅದು ಸಹ ಒಂದು ಒನ್ ಆಫ್ ದ ಕಾಂಪ್ಲಿಕೇಶನ್ ಫಾರ್ ಸೆಲ್ಯುಲೈಟಿಸ್ ಸ್ಕಿನ್ ಅವರದು ಚರ್ಮ ಡ್ರೈ ಆದರೆ ಒಣಗಾದ್ರೆ ಅದಕ್ಕೆ ಕ್ರ್ಯಾಕ್ ಎಲ್ಲ ಬರೋದು ಚಾನ್ಸ್ ಇರುತ್ತೆ ಕ್ರಾಕ್ ಆದ್ರೆ ಏನಾದ್ರೂ ಅವರಿಗೆ ಕಾಯಿ ಏನಾದರೂ ಹಾಗೆ ಡಯಾಬಿಟೀಸ್ ಎಲ್ಲ ಇದ್ರೆ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಹೆಚ್ಚಾಗಿ ಇರುತ್ತೆ ಇಲ್ಲದ್ರೆ ಕೈ ಅವ್ರೆಲ್ಲ ಏನಾದ್ರೂ ಹೊರಗೆ ಹೋಗುವ ಕೈ ತಾಗಿದ್ರೆ ಏನಾದ್ರೂ ಅವರಿಗೆ ಕಟ್ ಬಂದ್ರೆ ಏನಾದ್ರೂ ಇಂಜರಿ ಆದ್ರೆ ಗಾಯ ಆದ್ರೆ ಒಣಗೋದಿಲ್ಲ ಮತ್ತೆ ಏನಾದ್ರೂ ಸೆಲ್ ಇನ್ಫೆಕ್ಷನ್ ಆದ್ರೆ ಮತ್ತೆ ಅವರಿಗೆ ಅದು ಫ್ಲೇರ್ ಅಪ್ ಆಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ ಬಿಕಾಸ್ ಆಫ್ ದ ಲಿಂಪಡಿಮಾ ಸ್ವಲ್ಪ ಅವರು ಜಾಗೃತಿ ಮಾಡಲೇಬೇಕು ಬಟ್ ಸಕ್ಕರೆ ಕಾಯಿ ಇಲ್ಲದ್ರೆ ಸಹ ಅವರು ಅದು ಜಾಗೃತಿ ಮಾಡಬೇಕು ಓಕೆ ಡಾಕ್ಟರ್ ಮತ್ತೆ ಅವರಿಗೆ ಇದೇ ರೀತಿಯ ಫುಡ್ ತಗೊಳ್ಬೇಕು ಅದೇನಾದ್ರೂ ಉಂಟಾ ರೆಸ್ಟ್ರಿಕ್ಷನ್ಸ್ ಇದೆಯಾ ಫುಡ್ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಫುಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಅದೇ ಅವರಿಗೆ ಸಕ್ಕರೆ ಬಿಪಿ ಬಿ ಎಲ್ಲ ಇದ್ರೆ ಆ ಪ್ರಕಾರ ಶುಗರ್ ಮತ್ತೆ ಅವರದ್ದು ಸಾಲ್ಟ್ ಅದೆಲ್ಲ ಕಡಿಮೆ ಮಾಡಬೇಕು ಬಟ್ ಹಾಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಹಾಗೆ ಅಂತ ಇಲ್ಲ ಓಕೆ ಬಟ್ ಅದು ಬಂದು ಪ್ರಿಕಾಷನ್ಸ್ ಆಕ್ಚುಲಿ ಆಕ್ಚುಲಿ ತುಂಬಾ ಇದೆ ಇನ್ನೊಂದಂದ್ರೆ ಅದೇ ಕೈಯಲ್ಲಿ ಬಿಪಿ ಪಿ ಚೆಕ್ ಮಾಡಿಸ್ಲಿಕ್ಕಿಲ್ಲ ಬ್ಲಡ್ ಸ್ಯಾಂಪಲ್ ಕೊಡ್ಲಿಕ್ಕಿಲ್ಲ ಏನಾದ್ರೂ ನೀಡಲ್ ಚುಚ್ಚುದು ಏನಾದ್ರೂ ಅಂದ್ರೆ ಬ್ಲಡ್ ಡ್ರಾ ಮಾಡ್ಬೇಕಿದ್ರೆ ಅವರು ಪಕ್ಕನೆ ಅವರಿಗೆ ಹಾಸ್ಪಿಟಲ್ ಹೋಗ್ಬೇಕಿದ್ರೆ ಅದೇ ಕೈಯಲ್ಲಿ ನೀಡಲ್ ಸ್ಟಿಕ್ ಏನಾದ್ರೂ ಇಂಜರಿ ಇದು ಎಂತ ಹೇಳುದು ನಾವು ಏನಾದ್ರು ಬ್ಲಡ್ ಡ್ರಾ ಮಾಡ್ಬೇಕು ಸ್ಯಾಂಪಲ್ ಕೊಡ್ಬೇಕು ಆ ಕೈಯಲ್ಲಿ ಮಾಡ್ಲಿಕ್ಕಿಲ್ಲ ಸೊ ಪೇಶೆಂಟ್ ಫಸ್ಟೇ ಹೇಳಬೇಕು ನಮ್ಗೆ ಈ ಸೈಡ್ ಗೆ ಸ್ತನ ಕ್ಯಾನ್ಸರ್ ಆಪರೇಷನ್ ಆಗಿದೆ ಈ ಸೈಡ್ ಅವ್ರು ಮಾಡುದಿಲ್ಲ ಈ ಸೈಡ್ ಇನ್ನೊಂದು ಕೈಯಲ್ಲಿ ಮಾಡಿಸ್ಬಹುದು ಸೊ ಬಿಪಿ ಚೆಕ್ ಮಾಡಿಸೋದು ಅಂದ್ರೆ ಅಲ್ಲಿ ಸಹ ಹಾಗೆ ಬಿಪಿ ಚೆಕ್ ಮಾಡುವಾಗ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ ಕಫ್ ಅಲ್ಲಿ ಸೊ ಅದು ಅದು ಸಹ ಮತ್ತೆ ಪುನಃ ಫ್ಲೇರ್ ಅಪ್ ಆಗೋದು ಚಾನ್ಸ್ ಇರ್ತದೆ ಅದು ಇನ್ನೊಂದು ಇನ್ನೊಂದು ನಾವು ಹೇಳೋದು ಪ್ರಿಕಾಷನ್ ಅದೇ ಸೈಡ್ ಅಲ್ಲಿ ಮಲಗೋದು ಸ್ವಲ್ಪ ಮಾಡಬೇಕು ಅಂದ್ರೆ ಫುಲ್ ಬಾಡಿದು ವೇಟ್ ರಾತ್ರಿಗೆ ಮಲಗುವಾಗ ಅದೇ ಕೈಯಲ್ಲಿ ಅವ್ರು ಹಾಕ್ತಾರೆ ಸೊ ಹಾಗೆ ಹಾಕುವಾಗ ಏನ ಒಮ್ಮೆ ಎಂತ ಆಗ್ತದೆ ಅಂದ್ರೆ ಅದು ಲಿಂಫಡಿಮ ಜಾಸ್ತಿ ಆಗುತ್ತೆ ಹೆಚ್ಚಾಗಿ ಅದು ಫ್ಲೇರ್ ಅಪ್ ಆಗೋದು ಚಾನ್ಸ್ ಇರುತ್ತೆ ಅದಕ್ಕೆ ವಿ ರೆಕಮೆಂಡ್ ದಟ್ ಅವರು ಸರ್ತ ಆರ್ ಎಲ್ಸ್ ಇನ್ನೊಂದು ಸೈಡಲ್ಲಿ ಯಾವ ಕೈಯಲ್ಲಿ ಆಗ್ತದೆ ಸೊ ಆ ಕೈ ಏನು ಭಾರವನ್ನ ಅಂದ್ರೆ ಬೇರೆ ಕೆಲಸಗಳನ್ನ ಮಾಡಬಾರ್ದು ನೀವು ಹೇಳಿದಾಗೆ ಬ್ಲಡ್ ಟೆಸ್ಟ್ ಏನಾದ್ರೂ ನಾವು ಸ್ಯಾಂಪಲ್ ಗೆ ಹೋಗ್ತೇವಲ್ಲ ಸೊ ಹಾಸ್ಪಿಟಲ್ ಗೆ ಆ ಟೈಮ್ ಅಲ್ಲಿ ಅವರು ಹೇಳಬೇಕಾಗ್ತದೆ ಮತ್ತೆ ಇನ್ನೊಂದು ಕ್ವಶನ್ ಡಾಕ್ಟರ್ ಇದು ಸ್ಪ್ರೆಡ್ ಆಗ್ತದ ಅಂತ ಸಪೋಸ್ ಒಂದ್ ಆರ್ಮ್ ಅಲ್ಲಿ ಇದ್ರೆ ಇನ್ನೊಂದು ಆರ್ಮಿಗೆ ಸ್ಪ್ರೆಡ್ ಆಗ್ತದ ಇಲ್ಲ ಇಲ್ಲ ಅದು ಸ್ಪ್ರೆಡ್ ಆಗೋದು ಕಡಿಮೆ ಅಂದ್ರೆ ಅದು ಸ್ತನದು ಕ್ಯಾನ್ಸರ್ ಯಾವ ಸ್ಥಾನಗೆ ಕ್ಯಾನ್ಸರ್ ಆಗುತ್ತೆ ಅದೇ ಸೈಡ್ಗೆ ಯಾವ ಸೈಡ್ಗೆ ಆಪರೇಷನ್ ಮಾಡಿದ್ದಾರೆ ಅದೇ ಸೈಡ್ಗೆ ಸ್ಟಾರ್ಟ್ ಆಗುದು ಇನ್ನೊಂದು ಕೈಯಲ್ಲಿ ಎಲ್ಲಿ ಸ್ಟಾರ್ಟ್ ಆಗೋದು ಕಡಿಮೆ ಸ್ಪ್ರೆಡ್ ಆಗೋದು ಇಲ್ಲ ಸಪೋಸ್ ಡಾಕ್ಟರ್ ಎಲ್ಲಾದ್ರೂ ಇನ್ನೊಂದು ಕ್ಯಾನ್ಸರ್ ಬಂತು ಅಂತ ಆದ್ರೆ ಆವಾಗ್ಲೂ ಕೂಡ ಆ ಅಂದ್ರೆ ಯಾವ ಸೈಡ್ ಅಲ್ಲಿ ಆಗಿದೆ ಸಪೋಸ್ ಈಗ ಲೆಫ್ಟ್ ಸೈಡ್ ಅಲ್ಲಿ ಈಗ ಫಸ್ಟ್ ಕ್ಯಾನ್ಸರ್ ಆಗಿದ್ರೆ ಸೊ ನೆಕ್ಸ್ಟ್ ಅವರಿಗೆ ರೈಟ್ ಸೈಡ್ ಅಲ್ಲಿ ಸಪೋಸ್ ಎಲ್ಲಾದ್ರೂ ಆಗುವ ಚಾನ್ಸಸ್ ಇದ್ದರೆ ಸೊ ನೆಕ್ಸ್ಟ್ ಅವರ ಕೈಗೂ ಕೂಡ ಬರುವಂತ ಚಾನ್ಸಸ್ ಉಂಟಾ ಇಲ್ಲಿ ಹೌದು ಅಂದ್ರೆ ಅದೇ ಸೈಡ್ ಅದೇ ಪ್ರೊಸೀಜರ್ ಮಾಡಿದ್ರೆ ಅವರು ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅದು ಸಹ ಅವರು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ತಾರೆ ಅಂದ್ರೆ ಒನ್ ಸೈಡ್ಗೆ ಸ್ತನ ಕ್ಯಾನ್ಸರ್ ಆದ್ಮೇಲೆ ರೆಗ್ಯುಲರ್ಲಿ ಇನ್ನೊಂದು ಸ್ತನ ಸಹ ಅವರು ಮ್ಯಾಮೋಗ್ರಫಿ ಮಾಡಿ ಅವರು ಮ್ಯಾಮೋಗ್ರಾಮ್ ಮಾಡಿ ಚೆಕ್ ಮಾಡಿಸ್ತಾರೆ ರೆಗ್ಯುಲರ್ಲಿ ಸೊ ಅದರಲ್ಲಿ ಸಹ ಅವರಿಗೆ ಇನ್ ಕೇಸ್ ಸ್ಪ್ರೆಡ್ ಆದ್ರೆ ಅದೇ ಅವರು ಪ್ರೊಸೀಜರ್ ಅವರೇ ಅದೇ ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಕೀಮೋಥೆರಪಿ ಮಾಡಿ ಮತ್ತೆ ಸರ್ಜರಿ ಮಾಡಿ ಮತ್ತೆ ರೇಡಿಯೇಷನ್ ಎಲ್ಲ ಮಾಡಿ ಮತ್ತೆ ಆ ಕೈಯಲ್ಲಿ ಸಹ ಬರೋದು ಚಾನ್ಸ್ ಇರುತ್ತೆ ಡಾಕ್ಟರ್ ಇನ್ನೂ ಸ್ವಲ್ಪ ಆ ಪೇಷಂಟ್ ಬಂದಿದ್ದಾರೆ ನಮ್ಗೆ ಎರಡು ಸೈಡ್ ಸ್ಥಾನದ ಆಪರೇಷನ್ ಮಾಡಿಸಿದ್ರು ಎರಡು ಸೈಡ್ ಪೇಷಂಟ್ ಸಹ ಬಂದಿದ್ದಾರೆ ಸೊ ಅದಕ್ಕೆ ಅವರು ರೆಗ್ಯುಲರ್ಲಿ ಎಷ್ಟು ಬೇಗ ಅವರು ಚೆಕ್ಅಪ್ ಮಾಡಿಸ್ತಾರೆ ಎಷ್ಟು ಬೇಗ ಅವರು ಡಿಟೆಕ್ಟ್ ಮಾಡ್ತಾರೆ ಅದರಿಂದ ಅವರು ಸೇಫ್ ಇರ್ತಾರೆ ಹಾಗೆ ಓಕೆ ಡಾಕ್ಟರ್ ಅಂದ್ರೆ ಅವರಿಗೆ ಡೈಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸೊ ಯಾರು ಹೆಲ್ಪ್ ಮಾಡಬಹುದು ಸೊ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಸೊ ಯಾವ ರೀತಿಯಲ್ಲಿ ಇರ್ತದೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಬೇಕೇ ಬೇಕು ಅಂದ್ರೆ ಅದು ಎಸ್ಪೆಷಲಿ ಯಾರಿಗೆ ಅದು ಕ್ಯಾನ್ಸರ್ ಆಗಿದ್ದು ಡಿಟೆಕ್ಟ್ ಡಯಾಗ್ನೋಸ್ ಆಗಿದ್ದು ಅವರದು ಜರ್ನಿನೇ ಬೇರೆ ಅದು ಒಂಥರ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ ಅಂದ್ರೆ ಅವರಿಗೆ ಎಲ್ಲ ಅಂದ್ರೆ ಮೆಡಿಸಿನ್ಸ್ ಪ್ರೊಸೀಜರ್ಸ್ ಹಾಸ್ಪಿಟ್ಲಿಗೆ ತುಂಬಾ ವಿಸಿಟ್ಸ್ ಎಲ್ಲಾ ಇರುತ್ತೆ ಸೊ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ಸೊ ಇದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗ್ತದೆ ಡಾಕ್ಟರ್ ಹಾಗೆ ಇನ್ನು ಇದು ಇಂಡಿಯಾದಲ್ಲಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಎಷ್ಟು ಕಾಮನ್ ಆಗಿದೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ವರ್ಲ್ಡ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಕ್ಯಾನ್ಸರ್ಸ್ ಈಗ ಎಸ್ಪೆಷಲಿ ಇಂಡಿಯಾದಲ್ಲಿ ಹೆಂಗಸರಲ್ಲಿ ಒನ್ ಆಫ್ ದ ಲೀಡಿಂಗ್ ಕ್ಯಾನ್ಸರ್ಸ್ ರೈಟ್ ನೋ ಇಸ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ ಎಲ್ಲರ ಬೇಗ ಸ್ಕ್ರೀನ್ ಮಾಡಿದ್ರೆ ಮ್ಯಾಮೋಗ್ರಫಿ ಅದಕ್ಕೆ ಇಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ತುಂಬಾ ಫ್ರೀ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಯಾವಾಗ್ಲೂ ಇರ್ತದೆ ಆಫ್ಟರ್ ಅಟ್ ಲೀಸ್ಟ್ ಥರ್ಟಿ ಇಯರ್ಸ್ ಎಲ್ಲ ಹೆಂಗಸರು ಹೋಗಿ ಒಂದು ಮ್ಯಾಮೋಗ್ರಾಮ್ ಮಾಡಿಸ್ಬೇಕು ಫಾರ್ ಅರ್ಲಿ ಡಿಟೆಕ್ಷನ್ ಅದು ಎಷ್ಟು ಬೇಗ ಡಿಟೆಕ್ಟ್ ಆಗುತ್ತೆ ಅಷ್ಟು ಬೇಗ ಅವರು ಟ್ರೀಟ್ಮೆಂಟ್ ತಗೊಳ್ಬಹುದು ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಈಗ ತುಂಬಾ ಕಾಮನ್ ಆಗಿದೆ ಅದೇ ಅವರು ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ ಫಾರ್ ವಾಟ್ ರೀಸನ್ಸ್ ಅಂತ ಬಟ್ ಒನ್ ಆಫ್ ದ ಲೀಡಿಂಗ್ ಕ್ಯಾನ್ಸರ್ಸ್ ಈಗ ಇಂಡಿಯಾದಲ್ಲಿ ಹೆಂಗಸರಲ್ಲಿ ಹೆಂಗಸ್ರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಓಕೆ ಮೇಯ್ನ್ ಆಗಿ ಏನು ರೀಸನ್ ಅಂತಕ್ಕೆ ಹೇಳ್ಬೋದು ಡಾಕ್ಟರ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ರೀಸನ್ಸ್ ಇದೆ ಆ್ಯಕ್ಚುಲಿ ಬಟ್ ಆ್ಯಕ್ಚುಲಿ ನಾವು ಹೇಳೋದಂದರೆ ಲೈಫ್ ಸ್ಟೈಲ್ ಸಹ ಇದೆ ಮತ್ತೆ ಫ್ಯಾಮಿಲಿ ಜೆನೆಟಿಕ್ ನಮ್ಮದು ಫ್ಯಾಮಿಲಿ ಹಿಸ್ಟ್ರಿ ಅದರಲ್ಲಿ ಸಹ ಇರ್ತದೆ ಸೊ ಫ್ಯಾಮಿಲಿಯಲ್ಲಿ ಯಾರಿಗೆ ಕ್ಯಾನ್ಸರ್ ಇದ್ದರೆ ಇಮಿಜಿಯೇಟ್ ಫ್ಯಾಮಿಲಿ ಮೆಂಬರ್ಸಿಗೆ ಅಂದ್ರೆ ತಂದೆ ತಾಯಿಗೆ ಇಲ್ಲಾದರೆ ತಂದೆ ತಾಯಿದು ಬ್ರದರ್ಸ್ ಸಿಸ್ಟರ್ಸ್ ಅಕ್ಕನ ತಮ್ಮನಿಗೆ ಎಲ್ಲ ಸೊ ಅವರಿಗೆಲ್ಲ ಯಾವುದು ಟೈಪ್ ಕ್ಯಾನ್ಸರ್ ಇರ್ಬೋದು ಅದು ಬ್ರೆಸ್ಟ್ ಕ್ಯಾನ್ಸರೇ ಇರಬೇಕಂತ ಇಲ್ಲ ಬೇರೆ ಯಾವುದು ಕ್ಯಾನ್ಸರ್ ಇದ್ರೆ ಸಹ ಅರ್ಲಿ ಸ್ಕ್ರೀನಿಂಗ್ ಮಾಡ್ಸಿದ್ರೆ ಅದು ಬೆಟರ್ ಅಂದ್ರೆ ಅದು ಅಲ್ಲಿ ಇರುತ್ತೆ ಲೈಫ್ ಸ್ಟೈಲ್ ಅಲ್ಲಿ ಸಹ ನಾವು ಹೇಗೆ ನಮ್ಮದು ಲೈಫ್ ಅಲ್ಲಿ ನಾವು ಫಾಲೋ ಮಾಡ್ತೇವೆ ಫುಡ್ ಹ್ಯಾಬಿಟ್ಸ್ ನಮ್ಮದು ಎಕ್ಸಸೈಸ್ ಮಾಡಿಸೋದು ವ್ಯಾಯಾಮ ಮಾಡೋದು ಸ್ಲೀಪ್ ಹ್ಯಾಬಿಟ್ಸ್ ನಮ್ಮದು ಅದೆಲ್ಲ ನಾವು ರೆಗ್ಯುಲರ್ ಆಗಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ನಮ್ಮ ಡಿಸಿಪ್ಲಿನ್ಡ್ ವೇಯಿಂದ ಅದು ಸ್ವಲ್ಪ ಲೈಫ್ ಸ್ಟೈಲ್ ರಿಲೇಟೆಡ್ ಚಾನ್ಸ್ ಕಡಿಮೆ ಇರುತ್ತೆ ಡಾಕ್ಟರ್ ಹಾಗೆ ನಾವು ಬ್ರೇಕ್ ಗಿಂತ ಮುಂಚೆ ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಸೊ ಈಗ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸೊ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಲ್ಲಿ ಅದೇ ಅಸೆಸ್ಮೆಂಟ್ ಮಾಡಿದ ನಂತರ ನಾವು ಅಸೆಸ್ಮೆಂಟ್ ಬಗ್ಗೆ ಮಾತಾಡಿದ್ದು ಇನ್ ಸ್ಟೇಪ್ ಎಲ್ಲ ತಕೊಂಡು ನಾವು ಗರ್ತೆ ಎಲ್ಲ ಮೆಜರ್ ಮಾಡ್ತೇವೆ ಆ ಪ್ರಕಾರ ಸ್ಟೇಜ್ ಒನ್ ಸ್ಟೇಜ್ ಟೂ ಅದರಲ್ಲಿ ಸ್ಟೇಜ್ ಟೂ ಎಸ್ಪೆಷಲಿ ಅಲ್ಲಿ ಇದ್ರೆ ನಮಗೆ ಅದು ನಾವು ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತೇವೆ ಅದರಲ್ಲಿ ಕಾಂಪ್ಲೆಕ್ಸ್ ಡಿಕಂಜೆಸ್ಟಿವ್ ಥೆರಪಿ ಸಿ ಡಿ ಟಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ ಸೊ ಅದರಲ್ಲಿ ನಾಲ್ಕು ಕಾಂಪೊನೆಂಟ್ ಇದೆ ಸೊ ನಾಲ್ಕು ಕಾಂಪೊನೆಂಟಲ್ಲಿ ನಮ್ಮದು ಫಸ್ಟ್ ಇರೋದು ಒಂದು ಇದು ಎಂತ ಬ್ಯಾಂಡೇಜಿಂಗ್ ಅಂದ್ರೆ ನಾವು ಬ್ಯಾಂಡೇಜ್ ಹಾಕುದು ಕೈಗೆ ಎಲ್ಲಾದ್ರೆ ಕಂಪ್ರೆಷನ್ ಗಾರ್ಮೆಂಟ್ ಅಂತ ಹೇಳುದು ಇನ್ನೊಂದು ಮ್ಯಾನ್ಯಲ್ ಲಿಂಫಾಟಿಕ್ ಡ್ರೈನೇಜ್ ಅಂತ ಇದೆ ಮ್ಯಾನುವಲ್ ಲಿಂಫ್ಯಾಟಿಕ್ ಡ್ರೈನೇಜ್ ಅಂದ್ರೆ ನಾವು ಕೈಯಿಂದ ನಾವು ದೂಡ್ತೇವೆ ಪುಷ್ ಮಾಡ್ತೇವೆ ಅದು ಸೊ ಕೈಗೆ ಸ್ವಲ್ಪ ಮೇಲೆ ಹೈಟ್ ಅಲ್ಲಿ ಇಟ್ಟು ಸ್ವಲ್ಪ ಎಲಿವೇಶನ್ ಅಲ್ಲಿ ನಾವು ಕೈಯಿಂದ ಅದು ಸ್ಟೇಜ್ ಟೂ ಅಲ್ಲಿ ಇದ್ರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಇದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅದು ಪುಷ್ ಮಾಡ್ಲಿಕ್ಕೆ ಅಂದ್ರೆ ಅದು ಸ್ವೆಲ್ಲಿಂಗ್ ಆಗಿದೆ ಹೋಗುದು ದಾರಿ ಇಲ್ಲ ಅದೇ ಬ್ಲಾಕ್ ಆಗಿದೆ ಅಲ್ವಾ ಸೊ ನಾವೇ ಮ್ಯಾನ್ಯಲಿ ನಾವು ಪುಷ್ ಮಾಡ್ಬೇಕಾಗತ್ತೆ ಕೈಯಿಂದ ಎಕ್ಸಸೈಜ್ ಎಲ್ಲ ಕೊಟ್ಟು ಇನ್ನೊಂದು ಮತ್ತೆ ಅವರೇ ಪೇಶೆಂಟ್ ಕೈಯಿಂದ ಎಕ್ಸಸೈಸ್ ಮಾಡಿಸೋದು ಒಂದು ದೀರ್ಘ ಶ್ವಾಸ ತಗೊಳ್ಳೋದು ಎಕ್ಸಸೈಸ್ ವ್ಯಾಯಾಮ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳೋದು ಇನ್ನೊಂದು ಕೈ ಅದು ಎಕ್ಸಸೈಸ್ ಸೊ ಕೈ ಎಲ್ಲ ಅವ್ರು ಎತ್ತು ಅಹ್ ಅಬೌವ್ ನೈಂಟಿ ಡಿಗ್ರಿ ಅಂದ್ರೆ ಅಬೌವ್ ಹಾರ್ಟ್ ಲೆವೆಲ್ ನಾವು ಕೈ ಇಟ್ಟು ಅಗೇನ್ಸ್ಟ್ ಗ್ರಾವಿಟಿ ಅಂತ ಹೇಳುದು ನಾವು ಅದೆಲ್ಲ ನಾವು ಎಕ್ಸಸೈಸಸ್ ವ್ಯಾಯಾಮ ಎಲ್ಲ ಕೊಡ್ತೇವೆ ಅದು ಆದಮೇಲೆ ಮತ್ತೆ ಬ್ಯಾಂಡೇಜಿಂಗ್ ಆಗ್ತದೆ ಮತ್ತೆ ಲಾಸ್ಟಿಗೆ ಸ್ಕಿನ್ ಕೇರ್ ಅದೇ ನಾನು ಹೇಳೋದು ಚರ್ಮದ ಕೇರ್ ತಗೊಳ್ಬೇಕು ರೆಗ್ಯುಲರ್ ಅದು ಮಾಯ್ಸ್ಟ್ ಇರಬೇಕು ಕೈ ಚರ್ಮ ಎಲ್ಲ ಒಣಗಾಗಬಾರ್ದು ಸೊ ಅದೆಲ್ಲ ಇದ್ರೆ ಕ್ರ್ಯಾಕ್ಸ್ ಬರೋದು ಏನಾದ್ರೂ ಇನ್ಫೆಕ್ಷನ್ ಆಗೋದು ಅದೆಲ್ಲ ಇರೋದು ಚಾನ್ಸ್ ಇರುತ್ತೆ ಮತ್ತೆ ಸೆಲ್ಐಟಿಸ್ ಆಗೋದು ಚಾನ್ಸ್ ಇರುತ್ತೆ ಅದು ಲಾಸ್ಟ್ ಕಾಂಪ್ಲಿಕೇಶನ್ ಬಟ್ ಇದು ಸಿ ಅಲ್ಲಿ ಇದೆ ನಾಲ್ಕು ಕಾಂಪೊನೆಂಟ್ ನಾವು ಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಸ್ಕಿನ್ ಕೇರ್ ಅಲ್ಲಿ ನಾವು ಗೆ ರೆಕಮೆಂಡ್ ಮಾಡ್ತೇವೆ ಏನಾದರೂ ಸ್ಟೆಪ್ಸ್ ಅದೇ ರೆಗ್ಯುಲರ್ ಮಾಶ್ಚರೈಸೇಷನ್ ಎಂತ ಮಾಡಬೇಕು ಆ ಪ್ರಕಾರ ಇದು ಬ್ಯಾಂಡೇಜಿಂಗ್ ಅಲ್ಲಿ ಎರಡು ಕಾಂಪೊನೆಂಟ್ ಇದೆ ಒಂದು ಅವರು ಫಿಕ್ಸ್ ಅಂತ ಒಂಥರ ಸ್ಟಾಕಿಂಗ್ಸ್ ಹಾಗೆ ನಮ್ಮ ಸಾಕ್ಸ್ ಇರುತ್ತೆ ಸೊ ಆ ಟೈಪ್ ಒಂದು ಫುಲ್ ಕೈಗೆ ಅವ್ರು ಹಾಕ್ತಾರೆ ಟೈಟ್ ಆಗಿ ಒಂದು ಸಾಕ್ಸ್ ಹಾಗೆ ಅವ್ರು ಹಾಕ್ಬಹುದು ಇನ್ನೊಂದು ಬ್ಯಾಂಡೇಜ್ ಇರುತ್ತೆ ಕಂಪ್ರೆಷನ್ ಬ್ಯಾಂಡೇಜ್ ಅಂತ ಸಾಫ್ಟ್ ನಮ್ಮದು ಯೂಶಲ್ ಬ್ಯಾಂಡೇಜ್ ಹಾಕ್ತಾರಲ್ವ ಏನಾದ್ರೂ ಇಂಜರಿ ಆದ್ರೆ ಕೈಗೆ ಎಲ್ಲ ಕಾಲಿಗೆ ಬ್ಯಾಂಡೇಜ್ ಹಾಕ್ತಾರೆ ಸೊ ಅದೇ ನಾವು ಎಂತ ಮಾಡ್ತೇವೆ ಅಂದ್ರೆ ಕಾಟನ್ ಹಾಕಿ ಬೆರಳಿಗೆ ಮತ್ತೆ ಬೆರಳಿಂದ ಇಲ್ಲಿ ಮೇಲೆ ತನಕ ಇದು ಭುಜ ತನಕ ನಾವು ಬ್ಯಾಂಡೇಜ್ ಕಟ್ಟೋದು ಸೊ ಅದ್ ಅದು ಒಂಥರ ಕಂಪ್ರೆಷನ್ ಸಹ ಆಗುತ್ತೆ ಕಂಪ್ರೆಷನ್ ಆದ್ರೆ ಅದು ಪುಷ್ ಆಗುತ್ತೆ ದೂಡಿದ ಹಾಗೆ ಆಗುತ್ತೆ ಇದು ಲಿಂಫಾಟಿಕ್ ಫ್ಲೂಯಿಡ್ ಇನ್ನೊಂದಂದ್ರೆ ಅದು ಪ್ರೊಟೆಕ್ಷನ್ ಸಹ ಆಗುತ್ತೆ ಸೊ ಕೈಗೆ ನಾವು ಬ್ಯಾಂಡೇಜ್ ಹಾಕಿದ್ರೆ ಕೈಗೆ ತಾಗೋದು ಏನಾದ್ರೂ ಇಂಜರಿ ಆಗುದು ಅದು ಸಹ ಕಡಿಮೆ ಆಗೋದು ಚಾನ್ಸ್ ಕಡಿಮೆ ಇರುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಡಿ ಟಿ ಸಿ ಡಿ ಕಾಂಪ್ಲೆಕ್ಸ್ ಡಿಕಂಜೆಸ್ಟಿವ್ ಥೆರಪಿ ಅಂತ ಹೇಳುದು ನಾವು ಇನ್ನೊಂದ್ರೆ ಬೇರೆ ಎಲ್ಲ ರೆಗ್ಯುಲರ್ ಎಕ್ಸಸೈಸ್ ಅಂದ್ರೆ ಡೈಲಿ ವಾಕಿಂಗ್ ಅವರು ವಾಕಿಂಗ್ ಮಾಡೋದು ಒನ್ ಅವರ್ ಮಿನಿಮಮ್ ಮತ್ತೆ ರೆಗ್ಯುಲರ್ ಸ್ಲೀಪ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಕೆಲವೆಲ್ಲ ಪೇಶೆಂಟಿಗೆ ಅವರು ಸರಿ ನಿದ್ರೆ ಮಾಡೋದಿಲ್ಲ ಸೊ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಟ್ ಲೀಸ್ಟ್ ಮಿನಿಮಮ್ ಗುಡ್ ಏಟ್ ಅವರ್ಸ್ ಎಂಟು ಗಂಟೆ ಅವರಿಗೆ ಗಟ್ಟಿ ಒಳ್ಳೆ ನಿದ್ರೆ ಬರಬೇಕು ಮತ್ತೆ ಎಕ್ಸಸೈಸ್ ಮಾಡಬೇಕು ಡೈಲಿ ವಾಕಿಂಗ್ ಒನ್ ವಿ ರೆಕಮೆಂಡ್ ಒನ್ ಅವರ್ ಆಫ್ ಡೈಲಿ ಎಕ್ಸಸೈಸ್ ಆಫ್ ರೆಗ್ಯುಲರ್ ವಾಕಿಂಗ್ ಸೊ ಅದೆಲ್ಲ ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ಇಟ್ ಈಸ್ ಈಸಿ ಲಾಸ್ಟಿಗೆ ನಾವು ಹೇಳೋದು ಪೇಷೆಂಟಿಗೆ ಅಂದರೆ ಒಂದು ಡೈರಿ ಇಡ್ಲಿಕ್ಕೆ ಅವರದೇ ಮಾನಿಟರ್ ಮಾಡ್ಲಿಕ್ಕೆ ಸೆಲ್ಫ್ ಮಾನಿಟರಿಂಗ್ ಅಂತ ಹೇಳುದು ಸೊ ಇವತ್ತು ನಾನು ಎಷ್ಟು ಎಕ್ಸರ್ ಮಾಡಿದಿವಿ ಏನಾದ್ರೂ ನಮ್ಮದು ಕಂಪ್ಲೇಂಟ್ ಸಿಕ್ತಾ ಏನಾದ್ರೂ ನಮ್ಗೆ ಈಗ ಗೆ ಇಮಿಜಿಯೇಟ್ ಗೆ ಬರ್ಲಿಕ್ಕೆ ಆಗಲ್ಲ ಸೊ ನೆಕ್ಸ್ಟ್ ವಿಸಿಟ್ ಅಲ್ಲಿ ಅವ್ರು ಬರುವಾಗ ಅವರದು ಡೈಲಿ ಒನ್ ಮಂತ್ ಅದು ಏನಾದ್ರೂ ಅವರು ಎಕ್ಸಸೈಸ್ ಮಾಡಿದ್ದು ಡೈಲಿ ಎಷ್ಟು ಎಕ್ಸಸೈಸ್ ಮಾಡಿದ್ದು ಅವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಬಂದರೆ ಏನಾದರೂ ಅವರಿಗೆ ಅನೀಸಿನೆಸ್ ಅಂತ ಇದ್ರೆ ಅದೆಲ್ಲ ಅವ್ರು ಡಾಕ್ಯುಮೆಂಟ್ ಮಾಡಬೇಕು ಅದು ಡೈರಿಯಲ್ಲಿ ಅವರು ಡಾಕ್ಯುಮೆಂಟ್ ಮಾಡಿ ಅದು ಬುಕ್ ಅವ್ರು ತರಬೇಕು ಟು ದ ಕನ್ಸಲ್ಟೆಂಟ್ ಅವ್ರದೇ ಇದು ಡಾಕ್ಟರಿಗೆ ಸಹ ಮತ್ತೆ ನಮ್ಮ ಹತ್ರ ಸಹ ಸೊ ಅವ್ರು ಮತ್ತೆ ತೋರಿಸಬಹುದು ಇದೆಲ್ಲ ಇದು ಇಶ್ಯೂಸ್ ಏನಾದರೂ ಇದ್ರೆ ಅವ್ರು ಅಡ್ರೆಸ್ ಮಾಡ್ತೇವೆ ಮತ್ತೆ ಅಡ್ಮಿಟ್ ಏನಾದ್ರೂ ಆಗಬೇಕಾಗ್ತದೆ ಡಾಕ್ಟರ್ ಅವರು ಅಥವಾ ಡೈಲಿ ಬರಬೇಕಾಗ್ತದೆ ಅಂದರೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಡ್ಮಿಟ್ ಆಗೋದು ಅಗತ್ಯ ಇಲ್ಲ ಅಗತ್ಯ ಇಲ್ಲ ಇಲ್ಲ ಓ ಬೇಸಿಸ್ ಅಲ್ಲಿ ಅವರು ಬರ್ಬೋದು ಓ ಪಿ ಔಟ್ ಪೇಷಂಟ್ ಆಗಿ ಅವರು ಡೈಲಿ ಬರ್ಬೋದು ಇಲ್ಲಾದ್ರೆ ವಿ ಕಾಲ್ ಈವನ್ ಥ್ರೈಸ್ ಅ ವೀಕ್ ಅಂದ್ರೆ ಮೂರು ಸತಿ ನಾವು ಕರಿತೇವೆ ವಾರದಲ್ಲಿ ಸೊ ಒಂದ್ ದಿವಸ ಅವರಿಗೆ ರೆಸ್ಟ್ ಸಿಗತ್ತೆ ಸೊ ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಹಾಗೆ ನಾವು ಕರಿತೇವೆ ಸೊ ಇನ್ ಬಿಟ್ವೀನ್ ಅವರಿಗೆ ಒಂದ್ ದಿವಸ ರೆಸ್ಟ್ ಸಿಗುತ್ತೆ ಸೊ ಹಾಗೆ ಇಟ್ ಇಸ್ ನಾಟ್ ನೆಸೆಸರಿ ಎವ್ರಿ ಡೇ ಬಟ್ ಅಟ್ ಲೀಸ್ಟ್ ತ್ರೈಸ್ ಅ ವೀಕ್ ಅವರು ಬರಬೇಕು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತಿದೆ ಡಾಕ್ಟರ್ ಈಗ ಅದೇ ನಾವು ಅಸೆಸ್ಮೆಂಟ್ ಮಾಡ್ತೇವೆ ಸೊ ಈಗ ನಾವು ಈಗ ನಾವು ನಮ್ಮ ಟೀಮ್ ಈಗ ಒಂದು ಮೂರು ತಿಂಗಳು ನಾವು ಟ್ರೀಟ್ಮೆಂಟ್ ಕೊಟ್ರೆ ಇವತ್ತು ನಾವು ಟೆಸ್ಟ್ ಮಾಡ್ತೇವೆ ಎಷ್ಟು ದಪ್ಪ ಇತ್ತಂತ ಕೈ ಅದು ಆದ್ಮೇಲೆ ಮತ್ತೆ ಆಫ್ಟರ್ ತ್ರೀ ಮಂತ್ಸ್ ನಾವು ಪುನಃ ಚೆಕ್ ಮಾಡ್ತೇವೆ ಸೊ ರೆಗ್ಯುಲರ್ ನಾವು ಸಹ ಅಸೆಸ್ಮೆಂಟ್ ಮಧ್ಯದಲ್ಲಿ ನಾವು ಅಸೆಸ್ಮೆಂಟ್ ಮಾಡ್ತಾ ಹೋಗಿ ನಮ್ ನಮ್ಮದುಸ ಡಾಕ್ಯುಮೆಂಟೇಶನ್ ಇರುತ್ತೆ ಅದರಲ್ಲಿ ನಾವು ಡಾಕ್ಯುಮೆಂಟ್ ಮಾಡ್ತೇವೆ ಓಕೆ ಆಫ್ಟರ್ ಟ್ರೀಟ್ಮೆಂಟ್ ಅವರು ಫಾಲೋ ಅಪ್ ಹೇಗೆ ಮಾಡ್ಬೇಕಾಗ್ತದೆ ಎಷ್ಟು ಟೈಮ್ ಗೆ ಒನ್ಸ್ ಬರ್ಬೇಕು ಅವ್ರು ಅಟ್ಲೀಸ್ಟ್ 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 ಅವರ್ ಒನ್ಸ್ ಇನ್ ತ್ರೀ ಮಂತ್ಸ್ ಬಂದ್ರೆ ಅವ್ರ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಬಂದ್ರೆ ಇಟ್ ಇಸ್ ಬೆಟರ್ ಓಕೆ ತೋರಿಸ್ಲಿಕ್ಕೆ ಇಟ್ ಇಸ್ ಬೆಟರ್ ಅಂದ್ರೆ ಅವರು ದೂರ ಇದ್ರೆಸ ಅಟ್ಲೀಸ್ಟ್ ಒನ್ಸ್ ಇನ್ ಥ್ರೀ ಮಂತ್ಸ್ ಅವರ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಅವರಿಗೆ ಬ ಹತ್ರ ಇಲ್ಲಾದ್ರೆ ಅವರು ದೇ ಕೆನ್ ಕಮ್ ಟು ದ ಸೆಂಟರ್ ಅಂಡ್ ಫಾಲೋ ಓಕೆ ಇನ್ನು ಮನೆಯಲ್ಲಿ ಅವರು ಹೇಗೆ ಮಾಡಬಹುದು ಡಾಕ್ಟರ್ एक्सरसाइज ಆಗಿರಬಹುದು ಸೊ ಅವರಿಗೆ ಯಾರಾದ್ರೂ ಗೈಡ್ ಮಾಡಬೇಕಾಗುತ್ತದೆ ಆ ಟೈಮ್ ಅಲ್ಲಿ ಮನೆಯಲ್ಲಿ ಮನೆಯಲ್ಲಿ ಅದೇ ಈಗ ಎಲ್ಲಾ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇದೆ ಅವರಿಗೆ ಬೇಕಿದ್ರೆ ಡೈರೆಕ್ಟ್ ಕನ್ಸಲ್ಟೆಂಟ್ ಗಳಿಗೆ ಸರ್ ನಮ್ಮದು ವೀಕ್ಲಿ ನೌ ಥ್ರೂ ಏನಾದ್ರೂ ಫೋನ್ ಅಲ್ಲಿ ಅದರಲ್ಲಿ ಸರ್ ನಾವ್ ಸ 모ನಿಟರ್ ಮಾಡ್ತೀಬಹುದು ಇಟ್ ಇಸ್ ನಾಟ್ ಮ್ಯಾಂಡಟರಿ ಬಟ್ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅಂದ್ರೆ ಫ್ಯಾಮಿಲಿ ಗೆ ನಾವ್ ಎಜುಕೇಶನ್ ಕೊಡ್ತೇವೆ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಸಾವ್ ಹೇಳ್ತೇವೆ ಅಂದ್ರೆ ಹೆಚ್ಚಾಗಿ ಸಮ್ ಆಫ್ ದ ಟೈಮ್ಸ್ ಪೇಷಂಟ್ಸ್ ಹೆಂಗಸರಿದ್ರೆ ಅವರು ಮನೆ ಕೆಲಸ ಅವರೇ ಮಾಡ್ತಾರೆ ಎಲ್ಲ ಸೊ ಅವರಿಗೆ ಅದು ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಅದು ಆದ್ಮೇಲೆ ಮತ್ತೆ ಅಗ್ರಿವೇಟ್ ಆಗೋದು ಅದು ಹೆಚ್ಚಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವಾಗ ಫ್ಯಾಮಿಲಿದು ಸಪೋರ್ಟ್ ಬೇಕೇ ಬೇಕಾಗುತ್ತೆ ಡಾಕ್ಟರ್ ಫೆಬ್ರವರಿ ಫೋರ್ತ್ ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಸೊ ಆ ಕಾರಣದಿಂದನೇ ಇವತ್ತು ನಾವು ಸ್ತನ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಮತ್ತೆ ಅವತ್ತು ಏನೆಲ್ಲ ಕಾರ್ಯಕ್ರಮಗಳೆಲ್ಲ ನಡೆದಿತ್ತು ಅನ್ನುವಂಥದ್ದು ಅದೇ ಫೆಬ್ರವರಿ ಫೋರ್ತ್ಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಸೊ ಆಲ್ ಓವರ್ ದ ವರ್ಲ್ಡ್ ಅವರು ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಅಂದ್ರೆ ಸೆಲೆಬ್ರೇಟ್ ಇನ್ ಮೆಮೊರಿ ಆಫ್ ಆಲ್ ಕ್ಯಾನ್ಸರ್ ಸರ್ವೈವರ್ಸ್ ಯಾರ್ಯಾರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ ಎಲ್ಲ ಅವರಿಗೆ ಫಾರ್ ದ ಬೆಸ್ಟ್ ಟ್ರೀಟ್ಮೆಂಟ್ ಪಾಸಿಬಲ್ ಅವರಿಗೆ ಎಷ್ಟು ಹೆಲ್ಪ್ ಮಾಡಬಹುದು ದ ಮೋಟೋ ಇಸ್ ಎಷ್ಟು ಬೇಗ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟೇ ಬೆಟರ್ ಸೊ ಎಷ್ಟು ಬೇಗ ನಾವು ಡಿಟೆಕ್ಟ್ ಮಾಡಿದ್ರೆ ಅಷ್ಟೇ ಬೇಗ ಅವರಿಗೆ ಟ್ರೀಟ್ಮೆಂಟ್ ಸಿಗಬಹುದು ಅಷ್ಟೇ ಬೇಗ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಪ್ರೋಗ್ನೋಸಿಸ್ ಅಂದ್ರೆ ಅದು ಟ್ರೀಟ್ಮೆಂಟ್ ಆಗೋದು ರಿಕವರ್ ಆಗೋದು ಚಾನ್ಸಸ್ ಹೆಚ್ಚಾಗಿ ಜಾಸ್ತಿ ಇರುತ್ತೆ ರಿಕವರ್ ಆಗೋದು ಸೊ ಅದಕ್ಕೆ ಓಕೆ ಡಾಕ್ಟರ್ ಹಾಗೆ ನೀವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ಪೇಷಂಟ್ ಜೊತೆ ಹೇಗೆ ಚರ್ಚೆ ಮಾಡ್ತೀರಾ ಯಾವ ರೀತಿಯಲ್ಲಿ ಡಿಸ್ಕಸ್ ಮಾಡ್ತೀರಾ ಅಂತ ಸೊ ಅವರ ಜೊತೆ ಮಾತ್ರ ಡಿಸ್ಕಸ್ ಮಾಡ್ತೀರಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರು ಯಾರು ಹತ್ರದ ಸಂಬಂಧಿಕರು ಬರ್ತಾರೆ ಹೇಗೆ ಡಿಸ್ಕಸ್ ಮಾಡಿ ನೀವು ಮತ್ತೆ ನಾವು ಎಜುಕೇಶನ್ ಅಂತ ಅದು ಪೇಷಂಟ್ ಮತ್ತೆ ಎಜುಕೇಶನ್ ಅಂತ ಹೇಳುದು ಸೊ ಪೇಷಂಟ್ಗೆ ಸಹ ನಾವು ಎಜುಕೇಟ್ ಮಾಡ್ತೇವೆ ಏನಾದ್ರೂ ನಿಮ್ಗೆ ಎಂತ ಪ್ರಾಬ್ಲಮ್ ಆಗಿದೆ ಹೀಗೆ ನಾವು ಪಿಕ್ಚರ್ಸ್ ಎಲ್ಲ ತೋರಿಸಿ ಇದೆ ಅದು ಗುಳ್ಳೆ ಹೋ ಅದು ತೆಗ್ದಿದ್ದಾರೆ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ ನಾವು ಎಂತ ಪ್ರೊಸೀಜರ್ ಅಲ್ಲಿ ಎಂತ ಆಗ್ತದೆ ಆ ಪ್ರಕಾರ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಕೇರ್ ಗಿವರ್ ಫ್ಯಾಮಿಲಿ ಮೆಂಬರ್ಸಿಗೆ ಸಹ ನಾವು ಹೇಳ್ತೇವೆ ಅವರಿಗೆಲ್ಲ ಭಾರ ಎಲ್ಲ ಅತ್ತಿಕ್ಕ ಆಗೋದಿಲ್ಲ ಏನಾದರೂ ಪ್ರಿಕಾಷನ್ಸ್ ಇದ್ರೆ ನೀವು ಎಲ್ಲ ಸಪೋರ್ಟ್ ಮಾಡಿಸ್ಬೇಕು ಮತ್ತೆ ಇಫ್ ದೇ ನೀಡ್ ಹೆಲ್ಪ್ ಫ್ರಮ್ ಫ್ಯಾಮಿಲಿ ಟು ಕಮ್ ಟು ಸೆಂಟರ್ ಏನಾದರೂ ಅವರಿಗೆ ಸೆಂಟ್ರಿಗೆ ಬರಬೇಕಿದ್ರೆ ನಮ್ಮ ಹಾಸ್ಪಿಟ್ಲಿಗೆಲ್ಲ ಅದು ಫುಲ್ ಸಪೋರ್ಟ್ ಫ್ಯಾಮ್ಲಿದು ಇರಬೇಕು ಸೊ ಆ ಪ್ರಕಾರ ನಾವು ಇದು ಡಿಸ್ಕಷನ್ ಎಲ್ಲ ಮಾಡ್ತೇವೆ ಅದು ಒನ್ ಟು ಒನ್ ಅಲ್ಲಿ ಅದರಲ್ಲಿ ಸಪೋರ್ಟ್ ಗ್ರೂಪ್ ಸಹ ಮಾಡ್ತೇವೆ ನಾವು ಸಪೋರ್ಟ್ ಗ್ರೂಪ್ ಡಿಸ್ಕಷನ್ ಅಂದರೆ ಈಗ ಈಗ ಒಂದು ಹತ್ತು ಪೇಷಂಟ್ ಇದ್ರೆ ಲಿಂಫಿಮ್ ಅದು ಎಲ್ರಿಗೆ ನಾವು ಒಟ್ಟು ಕರಿತೇವೆ ಸೊ ಅವರದು ಅವರೇ ಡಿಸ್ಕಸ್ ಮಾಡ್ತಾರೆ ಅವರದ್ದು ಎಲ್ಲ ಪ್ರಾಬ್ಲಮ್ಸ್ ಅವರು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ ಮತ್ತೆ ನಮ್ಮತ್ರ ಸಹ ಡಿಸ್ಕಸ್ ಮಾಡಿ ನಾವೆಲ್ಲ ಏನಾದ್ರು ಸೊಲ್ಯೂಷನ್ ಬರ್ಬೋದು ಅದರಲ್ಲಿ ಏನಾದ್ರೂ ಒಂಥರ ಕಾಮನ್ ಏನಾದ್ರೂ ಸೊಲ್ಯೂಷನ್ ಇದ್ರೆ ನಾವೆಲ್ಲ ಡಿಸ್ಕಸ್ ಮಾಡಿ ಅದು ಸಪೋರ್ಟ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳೋದು ಅದು ಸೊ ಅದು ನಮ್ಮ ಹಾಸ್ಪಿಟಲ್ ಅಲ್ಲಿ ಇರುತ್ತೆ ಅದು ಸಹ ಇರ್ತದೆ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಕ್ಯಾನ್ಸರ್ ಅಲ್ಲಿ ಫಿಸಿಯೋಥೆರಪಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕ್ಯಾನ್ಸರ್ ಯಾವುದು ಟೈಪ್ ಕ್ಯಾನ್ಸರ್ ಇರಬಹುದು ಸೊ ಈಗ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ದು ದೊಡ್ಡವರದ್ದು ಸಹ ಕ್ಯಾನ್ಸರ್ ಇರ್ತದೆ ಮಕ್ಕಳದ್ದು ಸಹ ಕ್ಯಾನ್ಸರ್ ಇರುತ್ತೆ ಸೊ ವಿ ಆರ್ ಸೀಯಿಂಗ್ ಚಿಲ್ಡ್ರನ್ ವಿತ್ ಕ್ಯಾನ್ಸರ್ ಟ್ರೀಟಿಂಗ್ ಚಿಲ್ಡ್ರನ್ ವಿತ್ ಕ್ಯಾನ್ಸರ್ ಆಲ್ಸೋ ಅಡಲ್ಟ್ಸ್ ಆಲ್ಸೋ ಅಂದರೆ ದೊಡ್ಡವರಿಗೆ ಸಹ ಕ್ಯಾನ್ಸರ್ ಇರೋದು ಜನರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅದರಲ್ಲಿ ಸಹ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ ಇದೆ ಸೊ ಸ್ತನದ್ದು ಕ್ಯಾನ್ಸರ್ ಇದೆ ಮತ್ತೆ ಬೇರೆ ಗರ್ಭಕೋಶದ್ದು ಕ್ಯಾನ್ಸರ್ ಓವೇರಿಯನ್ ಕ್ಯಾನ್ಸರ್ ಅದು ಹೆಂಗಸರಲ್ಲಿ ಆಯಿತು ಮತ್ತೆ ಗಂಡಸರಲ್ಲಿ ಲಂಗ್ ಕ್ಯಾನ್ಸರ್ ಏನಾದರೂ ಈಗ ಅದು ಕ್ಯಾನ್ಸರ್ ಆಯಿತು ಸೊ ಅದಕ್ಕೆ ನಾವು ಚೆಸ್ಟ್ ಫಿಸ್ಯೂ ಅಂತ ಕೊಡ್ತೇವೆ ಅದು ಅವರಿಗೆ ಸರ್ಜರಿ ಎಲ್ಲ ಆದರೆ ಅವರಿಗೆ ಟ್ರಿಕಮಿಟ್ ಟ್ಯೂಬ್ ಎಲ್ಲ ಹಾಕ್ತಾರೆ ಅವರಿಗೆ ಏನಾದರೂ ಬೇರೆ ಟ್ರೀಟ್ಮೆಂಟ್ ವಾಕ್ ಮಾಡಿಸೋದು ಮೊಬಿಲೈಸೇಷನ್ ಮಾಡೋದು ಡೈಲಿ ಎಕ್ಸಸೈಸ್ ಎಲ್ಲ ಕೊಡೋದು ಅದೆಲ್ಲ ನಮ್ಮದು ಕೆಲಸ ಫಾರ್ ಲಿಟ್ರಲಿ ಆಲ್ ಟೈಪ್ ಆಫ್ ಕ್ಯಾನ್ಸರ್ಸ್ ವಿ ಇಂಟ್ರವೀನ್ ಬ್ಲಡ್ ಕ್ಯಾನ್ಸರ್ಸ್ ರಕ್ತದ್ದು ಕ್ಯಾನ್ಸರ್ ಮತ್ತೆ ಬ್ರೈನ್ ಅದು ಕ್ಯಾನ್ಸರ್ ಇದ್ರೆ ಅವರಿಗೆ ಏನಾದ್ರೂ ವಾಕಿಂಗ್ ಇದು ನಡಿಲಿಕ್ಕೆ ಕಷ್ಟ ಆಗ್ತಾ ಇದ್ರೆ ಬ್ಯಾಲೆನ್ಸ್ ಅದು ಪ್ರಾಬ್ಲಮ್ ಇದ್ರೆ ಅದರಲ್ಲಿ ಸಹ ನಾವು ಬ್ಯಾಲೆನ್ಸ್ ಟ್ರೈನಿಂಗ್ ಎಲ್ಲ ಕೊಡ್ತೇವೆ ಓಕೆ ಸೊ ಎಲ್ಲ ಟೈಪ್ ಕ್ಯಾನ್ಸರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಡಾಕ್ಟರ್ ಇನ್ನು ಈ ಬೇರೆ ಕ್ಯಾನ್ಸರ್ ಗೆ ನಾವು ಕಂಪೇರ್ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬಾನೇ ಕಾಮನ್ ಕಾಮನ್ ಆಗಿದೆ ಹೌದು ಹೌದು ಓಕೆ ಡಾಕ್ಟರ್ ಅದ್ರ ಬಗ್ಗೆ ನಾವು ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಸೊ ಸಿಟಿ ಪೀಪಲ್ ಆಗಿರ್ಬಹುದು ಇನ್ನು ಮುಖ್ಯವಾಗಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಸೊ ಕೆಲವೊಮ್ಮೆ ಅವರಿಗೆ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ ಇನ್ಫಾರ್ಮೇಷನ್ ಸಿಗೋದಿಲ್ಲ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅವರಿಗೆ ನಾವು ಕ್ರಿಯೇಟ್ ಮಾಡಬಹುದು ಎಕ್ಸಾಮಿನೇಷನ್ ಅಂತ ಇರುತ್ತೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಸೊ ಅವರೇ ಎಕ್ಸಾಮಿನ್ ಮಾಡಿ ಹೆಂಗಸರು ಏನಾದ್ರೂ ಒಂಥರ ಗುಳ್ಳೆ ಟೈಪ್ ಅವರಿಗೆ ಒಂಥರ ಹಾರ್ಡ್ ಆಗಿದೆ ಸ್ತನದಲ್ಲಿ ಏನಾದ್ರೂ ಗಟ್ಟಿ ಆದ್ರೆ ಅವರಿಗೆ ಫೀಲಿಂಗ್ ಬರ್ತಾ ಇದ್ರೆ ಹಾಗೇನಾದ್ರೂ ನೋ ಇದ್ರೆ ಕೆಲವು ಜನರಿಗೆ ನೋವು ಇರುತ್ತೆ ಅವ್ರು ಹೇಳುದಿಲ್ಲ ಏನಾದರೂ ಅದು ನಿಪ್ಪಲ್ ಏರಿಯಿಂದ ಡಿಸ್ಚಾರ್ಜ್ ಇದ್ರೆ ಏನಾದರೂ ರಕ್ತ ಬರ್ತಾ ಇದ್ರೆ ಎಂತ ಅವರಿಗೆ ಕಷ್ಟ ಇದ್ರೆ ಅದು ಸಹ ನಾನು ಹೇಳಿದ್ವಿ ಹೆಂಗಸರು ಮಾತ್ರ ಅಲ್ಲ ಗಂಡಸರಿಗೆ ಸಹ ಆಗ್ಬೋದು ಸೊ ಹಾಗೆ ಎಂತ ಸಹ ಇದ್ರೆ ಅವ್ರು ಇಮಿಜಿಯೇಟ್ ರಿಪೋರ್ಟ್ ಮಾಡಬೇಕು ಸೊ ಎಷ್ಟು ಬೇಗ ಅವರು ಸ್ಕ್ಯಾನ್ ಮಾಡಿಸ್ತಾರೆ ಏನಾದರೂ ಅವರಿಗೆ ಫೀಲಿಂಗ್ ಬರ್ತಾ ಇದ್ರೆ ಅವರು ಎಷ್ಟು ಅಷ್ಟೇ ಬೇಗ ಅವರು ಟ್ರೀಟ್ಮೆಂಟ್ ತಗೊಳ್ಬಹುದು ಅಷ್ಟೇ ಬೇಗ ಅವರಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಆಗ್ಬಹುದು ಸೊ ಅದಕ್ಕೆ ಅದಕ್ಕೆ ಇಟ್ ಈಸ್ ಆಲ್ವೇಸ್ ಸೇಫ್ ಟು ಗೆಟ್ ಡಿಟೆಕ್ಟೆಡ್ ಅರ್ಲಿ ಅದಕ್ಕೆ ನಾವು ಹೇಳ ಪ್ರಿವೆನ್ಷನ್ ಸೊ ನಾವು ಮಾಡಬಹುದು ಪ್ರಿವೆನ್ಷನ್ ಅಂದ್ರೆ ಅದೇ ಗುಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ನಮ್ಮದು ರೆಗ್ಯುಲರ್ ಎಕ್ಸಸೈಸ್ ಸ್ವಲ್ಪ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಕಡಿಮೆ ತಿನ್ನೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ರೆಗ್ಯುಲರ್ ಎಕ್ಸಸೈಸ್ ಮತ್ತೆ ಈವನ್ ಕೆಲವು ಇದರಲ್ಲಿ ನಾವು ಫಿಸಿಕಲ್ ಎಲ್ಲ ನಾವು ಎಕ್ಸಸೈಸ್ ಎಲ್ಲ ಕೊಡ್ತೇವೆ ಬಟ್ ಮೆಂಟಲ್ ಹೆಲ್ತ್ ಸಹ ವೆರಿ ಇಂಪಾರ್ಟೆಂಟ್ ಸೊ ಎಷ್ಟು ಆಗ್ತದೆ ಅಷ್ಟೇ ಹ್ಯಾಪಿ ಇರಬೇಕು

ಬಟ್ ಅರ್ಲಿ ಸೈನ್ಸ್ ಅಂದರೆ ಏನಾದರೂ ಮಕ್ಕಳು ಏನಾದರೂ ಕಂಪ್ಲೇಂಟ್ ಹೇಳ್ತಾ ಇದ್ರೆ ರೆಗ್ಯುಲರ್ಲಿ ಏನಾದರೂ ಜಾಯಿಂಟ್ ಪೇನ್ ಇಲ್ಲಾದ್ರೆ ಲೋ ಗ್ರೇಡ್ ಫೀವರ್ ಆಗ್ಬೋದು ಏನಾದರೂ ಏನು ಊಟ ಮಾಡೋದಿಲ್ಲ ಹಾಗೆ ಏನಾದರೂ ಆಪಿಟೈಟ್ ಕಡಿಮೆ ಆಗೋದು ಹಾಗೆ ಏನಾದರೂ ಅರ್ಲಿ ಸೈನ್ಸ್ ಇದ್ರೆ ರೆಗ್ಯುಲರ್ ಅವ್ರು ಡಾಕ್ಟರ್ ಹತ್ರ ಅಪ್ ಮಾಡಿಸುವಾಗ ಏನಾದರೂ ಬ್ಲಡ್ ಟೆಸ್ಟ್ ಮಾಡು ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಹಾಗೆ ಅಂತ ಬಟ್ ಇದಕ್ಕೆ ಬೆಸ್ಟ್ ಆಕ್ಚುಲಿ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಅವರು ಮಾತಾಡೋದು ಬೆಸ್ಟ್ ಹಾಗೆ ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಫೆಸಿಲಿಟೀಸ್ ಇದೆ ಆಕ್ಚುಲಿ ನಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ನೈನ್ಟೀನ್ ಸೆವೆಂಟೀಸ್ ಇಂದ ಸ್ಟಾರ್ಟ್ ಆಗಿದೆ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಟಿಕ್ಸ್ ಸೊ ಈಗ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಆಗಿದೆ ಡಿಪಾರ್ಟ್ಮೆಂಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಫಿಫ್ಟಿ ಇಯರ್ಸ್ ಸೊ ಅದಕ್ಕೆ ಈಗ ತುಂಬ ಫೆಸಿಲಿಟೀಸ್ ಇದೆ ಆದರೆ ನಮ್ಮ ಎಲ್ಲ ಕಡೆ ಸ್ಪೆಷಲೈಸೇಷನ್ ಇದೆ ಸೊ ಈಗ ನಾನ್ ಕ್ಯಾನ್ಸರ್ ಅಲ್ಲಿ ಏರಿಯಾದಲ್ಲಿ ಇರೋದು ನಮ್ಮದು ನ್ಯೂರಾಲಜಿ ಇದೆ ಮತ್ತೆ ವಿಮೆನ್ಸ್ ಹೆಲ್ತ್ ಇದೆ ಮತ್ತೆ ಆರ್ಥೋಪೆಡಿಕ್ಸ್ ಇಸ್ ದ ಓಲ್ಡೆಸ್ಟ್ ನಮ್ಮದು ಎಂತ ಗಂಟ್ಲದು ಇದು ಜಾಯಿಂಟ್ಸ್ ಇದರದು ಮಸಲ್ಸ್ ಆರ್ಥೋಪೆಡಿಕ್ಸ್ ಮತ್ತೆ ಪಿಡಿಯಾಟ್ರಿಕ್ಸ್ ಇದೆ ಪಿಡಿಯಾಟ್ರಿಕ್ಸ್ ಬೇರೆ ಒಂದು ಸ್ಪೆಷಲೈಸೇಷನ್ ಇದೆ ಮತ್ತೆ ನಮ್ಮದು ಕಾರ್ಡಿಯೋಪಲ್ನರಿ ಅಂತ ಇದೆ ಕಾರ್ಡ್ಯೋಪಲ್ನರಿ ಅಂದ್ರೆ ಕಾರ್ಡಿಯಕ್ ಮತ್ತೆ ಲಂಗ್ಸ್ ಅದು ಮತ್ತೆ ಐಸಿಯು ಅಲ್ಲಿ ಹೋಗುದು ಸೊ ಫಿಸಿಯೋಥೆರಪಿ ನಾವು ಡೈಲಿ ಐಸಿಯು ಗೆ ಸಹ ಹೋಗ್ತೇವೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪೇಷಂಟಿಗೆ ಸೊ ವೆಂಟರ್ ವೆಂಟಿಲೇಟರ್ ಅಲ್ಲಿ ಇರೋದು ಪೇಷಂಟ್ ಸಹ ನಾವು ಡೈಲಿ ನೋಡ್ತೇವೆ ಟ್ರೀಟ್ಮೆಂಟ್ ಕೊಡ್ತೇವೆ ಚೆಸ್ಟ್ ಪಿಟಿ ಟಿ ಕೊಡೋದು ಅವರಿಗೆ ಐಸಿಯು ಅಲ್ಲಿ ಮೊಬಿಲೈಸ್ ಮಾಡುದು ವಾಕ್ ಕಡೆ ನಮ್ಮದು ಟ್ರೀಟ್ಮೆಂಟ್ ಇದೆ ಪ್ಲಸ್ ನಮ್ಮದು ಔಟ್ ಕಮ್ಯುನಿಟಿ ಅಲ್ಲಿ ಸಹ ಇದೆ ಗ್ರಾಮದಲ್ಲಿ ಅದೇ ನೀವು ಹೇಳುದು ಅದು ಬೇರೆ ಬೇರೆ ನಮ್ಮದು ಕಮ್ಯುನಿಟಿ ಪೋಸ್ಟಿಂಗ್ಸ್ ಮತ್ತೆ ಪ್ರಾಯದವರಿಗೆ ಜಿರಿಯಾಟ್ರಿಕ್ ಪೋಸ್ಟಿಂಗ್ಸ್ ಅದರಲ್ಲಿ ಸಹ ನಮ್ಮದು ಫಿಸಿಯೋಥೆರಪಿ ರೋಲ್ ಇರುತ್ತೆ ಸೊ ಎಲ್ಲ ಕಡೆ ನಮ್ಮದು ಸ್ಪೆಷಲೈಸ್ಡ್ ಫ್ಯಾಕಲ್ಟಿ ಇದ್ದಾರೆ ಟ್ರೀಟ್ಮೆಂಟ್ ಇನ್ ಡಿಫ್ರೆಂಟ್ ಏರಿಯಾ ಅದಕ್ಕೆ ಓಕೆ ಡಾಕ್ಟರ್ ಈಗ ಮೊದಲೆಲ್ಲ ನಾವು ಕ್ಯಾನ್ಸರ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ಪಟ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಮಾರಣಾಂತಿಕ ಕಾಯಿಲೆ ಯಾರಿಗಾದ್ರೂ ಒಬ್ಬರಿಗೆ ಕ್ಯಾನ್ಸರ್ ಬಂತ ಬಂತು ಅಂತ ಹೇಳಿದ್ರೆ ಅವರು ಡೆಫಿನೆಟ್ಲಿ ಸಾಯ್ತಾರೆ ಅನ್ನುವಂಥದ್ದು ಬಟ್ ಇವಾಗ ಹಾಗಲ್ಲ ಅಂದ್ರೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಟ್ರೀಟ್ಮೆಂಟ್ ವಿಷಯದಲ್ಲೂ ಕೂಡ ಸೊ ಏನೆಲ್ಲ ಚೇಂಜಸ್ ಆಗಿದೆ ಡಾಕ್ಟರ್ ಈಗ ನಾವು ಮೊದಲಿಗೆ ಕಂಪೇರ್ ಮಾಡಿದ್ರೆ ಮತ್ತೆ ಇವನ್ ಮೊದ್ಲು ಪೇಶೆಂಟ್ ಭಯ ಪಟ್ಕೊಳ್ತಾ ಇದ್ರು ಇವನ್ ನಂಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಸೊ ಇವಾಗ ಕ್ಯಾನ್ಸರ್ ನ ಗೆದ್ದು ಬಂದವ್ರು ಎಷ್ಟೋ ಜನ ಇದ್ದಾರೆ ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅಂದರೆ ಅದೇ ಪಾಸಿಟಿವ್ ಇರಬೇಕು ಮೇನ್ ಅಂದರೆ ಕ್ಯಾನ್ಸರ್ ಆದರೆ ಅದು ಟ್ರೀಟ್ಮೆಂಟ್ ಇದೆ ಸೊ ಎಷ್ಟು ಅದೇ ನಾನು ಹೇಳೋದು ಬೇಗ ಡಿಟೆಕ್ಟ್ ಆದರೆ ಅದು ಏನಾದರೂ ಅರ್ಲಿ ಸೈನ್ಸ್ ಪೇಷಂಟಿಗೆ ಗೊತ್ತಾದರೆ ಅವರು ಇಮಿಜಿಯೆಟ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು ಹೌದು ಮೇನ್ ಪ್ರಾಬ್ಲಮ್ ಆಗೋದಂದ್ರೆ ಅವರು ನಿಗ್ಲೆಕ್ಟ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಇಲ್ಲದ್ರೆ ಅವ್ರು ರಿಪೋರ್ಟ್ ಮಾಡೋದಿಲ್ಲ ಹೆದರಿಕಾಗಿ ಏನಾದರೂ ಇರ್ಬೋದು ಕ್ಯಾನ್ಸರ್ ಇರ್ಬೋದಾ ಅಂತ ಹೇಳಿ ಅವರು ಹೆದರಿಸಿ ಅವ್ರು ಹೋಗೋದಿಲ್ಲ ಆದರೆ ಅದೇ ಪ್ರಾಬ್ಲಮ್ ಸೊ ಎಷ್ಟು ಬೇಗ ಅವರು ಹೋಗಿ ಡಿಟೆಕ್ಟ್ ಮಾಡಿದರೆ ಫೇತ್ ಆಗಿ ಅವರು ಫೇತ್ ಮಾಡಿ ಅದು ಮಾಡಿಸ್ಬೋದು ನಥಿಂಗ್ ಟು ವರಿ ಅದಕ್ಕೆ ಎಷ್ಟು ಬೇಗ ಟ್ರೀಟ್ಮೆಂಟ್ ತಕೊಂಡ್ರೆ ಬೆಟರ್ ಇನ್ನು ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೆಸೇಜ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಮೆಸೇಜ್ ಅದೇ ಬಿ ಹ್ಯಾಪಿ ರೆಗ್ಯುಲರ್ಲಿ ಎಕ್ಸರ್ಸೈಜ್ ಎಕ್ಸರ್ಸೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಕ್ಯಾನ್ಸರ್ ಬಗ್ಗೆ ಎಷ್ಟು ಬೇಗ ಡಿಟೆಕ್ಟ್ ಮಾಡಿದ್ರೆ ಅದೇ ಬೆಟರ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅದೇ ಸ್ನದ್ದು ಕ್ಯಾನ್ಸರ್ ಆಹ್ ಇನ್ನೊಂದಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇರೋದು ಲಿಂಫಿಡಿಮ ಯಾರಿಗೆ ಸ್ಥನದ್ ಕ್ಯಾನ್ಸರ್ ಅದು ಅದು ಕೈಯೆಲ್ಲ ದಪ್ಪ ಆಗಿದ್ದು ಅವರು ಎಷ್ಟು ಸಹ ಬೇಗ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರೆ ಅವರು ಅವರಿಗೆ ಅದು ಹೆಲ್ಪ್ ಆಗುತ್ತೆ ಅದು ಎಷ್ಟು ಬೇಗ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರಿಗೆ ಬೇಗ ಅವರು ರಿಕವರ್ ಮಾಡ್ಬೋದು ಇಲ್ಲಾಂದರೆ ಮೇಂಟೆನ್ಸ್ ಮಾಡ್ಬೋದು ಇಲ್ಲಾದರೆ ನಿಗ್ಲೆಕ್ಟ್ ಮಾಡಿದರೆ ಅದು ಇನ್ನೂ ಆಗ್ರಿವೇಟ್ ಆಗುತ್ತೆ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ತನ ಕ್ಯಾನ್ಸರ್ ಸಂಬಂಧಿತ ಲಿಂಫೆಡೆಮಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ ಟ್ವೆಂಟಿ ಫೋರ್ ಸೆವೆನ್